ಇವತ್ತು ನನ್ನ ದೋಸ್ತಿ ಮಗಳಿದೊಂದು ಮದಿ ಅಂದ್ರೆ ಮದಿ ಮಾರೈತಿ ಎಂತ ಒಂದು ಗಮ್ಮತ್ ಅಂದ್ರೆ ಗಮ್ಮತ್ ಎಂತ ಊಟ ಅಲ್ಲ ಹೌದು ಊಟ ಲೈಕ್ ಇತ್ತು ಆ ಬೇಂಡು ಶಬ್ದಕ್ಕಿತ್ತಲ್ಲ ನನಗೆ ಕೆಮ್ಮಿ ಈಗಳು ಗುಯಿಂಗು ತಲೆಯೆಲ್ಲ ಸಿಟ್ಟು ಹಾರ್ತಿತ್ತು ಆದ್ರೂ ಬಾರಿ ಒಂದು ಊಟ ಉಪಚಾರ ಮತ್ತೊಂದು ಮರ್ಯಾದೆ ಕೊಟ್ಟದಿತ್ತ ಅದು ಮೆಚ್ಚುಕ್ मरल गुड मॉर्निंग रात्रि गुड नाइट इमोजी कल कल गोति कल फोन फोन इपदेक मोबाइल बिसाड़ी हिंगेल तड़ी मर इण नान टिकेट मेल कल आलोचने ಮತ್ತೆ ಟಿಕೆಟ್ ಟಿಕೆಟ್ ತಗೋದ ಅಂತ ಹೇಳ್ತ್ರಿ ಅಲ್ಲ ಎಂತ ಈಗ ನೀವೇ ಮಾತಾಡ್ತ್ರಿ ನಮ್ಮ ಮಾತಾಡೋ ಬಿಡ್ತ್ರಿ ಹಂಗಾ ನಾನು ಟಿಕೆಟ್ ಅಂದ್ರೆ ನಾಡದ ಹಬ್ಬಕ್ಕೆ ನಾವೆಲ್ಲ ಬೆಂಗಳೂರಿಗೋಪ್ಪ ಆ ಅದಕ್ಕೆ ಸೀಟಿಂಗ್ ಮಾಡೋದು ಸ್ಲೀಪರ್ ಮಾಡೋದು ನಿಮ್ಮಿಬ್ರಿಗೆ ಓ ಹಬ್ಬಕ್ಕೆ ಬೆಂಗಳೂರಿಗೆ ಕಳ್ಸೋದು ಎಷ್ಟು ಎಷ್ಟು ವರ್ಷ ಅನ್ಕೊಂಡ ಇಲ್ಲಿ ಇರ್ತ್ರಿ ಇಬ್ರು ಅಬ್ಬಿನ ಕಾಣಿ ಒಳ್ಳೆ ಮೂಳಿ ತೋರತ್ತಿ ಇನ್ ಸ್ವಲ್ಪ ದಿವಸ ಮಾಯಾ ತಳೇನ ಅವಳು ಹಾಂಗ ಇದ್ದಳ ಕಾಂಬಕ್ಕೆ ಹೌದು ಮಗ ಟಿಕೆಟ್ ಹಾಕ್ ನಾ ಒಂದು ಬೆಂಗಳೂರು ಬದಿ ಟಿಕೆಟ್ ಹಾಕೋದಲ್ಲ ಮಾಡೋದು ಹಾಕೋದೆ ಇಲ್ಲಿ ಇಲ್ಲ ಹಬ್ಬ ಬಂತ ಅಂತ ಹೇಳಿ ನಾನು ನವರಾತ್ರಿ ಬತ್ತ ಅಂತ ನಾನು ಹಾಗಲಕಾಯಿ ಪಟಾಗಲಕಾಯಿ ಹೀರಿಕಾಯಿ ಎಲ್ಲಾ ಬೆಳಸಿದೆ ಇಲ್ಲ ಎಷ್ಟು ಒಳ್ಳೆದಾಯ್ತ ಗೊತ್ತಿತ್ತ ಹಬ್ಬ ಇಲ್ಲಿ ಮಾಡೋದು ಬಿಟ್ಟು ಅಲ್ಲಿ ಬೆಂಗಳೂರಿಗೆ ಹೊರಟಿದ್ದೇನೆ ಅಲ್ಲ ಮರೆ ಆ ದಿನ ಅದೇ ಕ್ಯಾಸಿನ ಸೊಪ್ಪು ಹಾಗಲಕಾಯಿ ದಿವಸಿನಕಾಯಿ ಅಂತ ಏನು ಊರ್ ಬದಿದೆ ತಿಂಬುದತ್ತೆ ಒಂದ ನಾಲ್ಕು ದಿನ ಅಲ್ಲ ಹೋಯ್ ಬಂದ್ರೆ ಏನು ಅಂತ ಅದು ತಿನ್ಕೊಂಡು ತಿನ್ಕೊಂಡು ನೀನು ಹ್ಯಾಂಗ ಇದ್ದೆ ಕಾಣ ಒಳ್ಳೆ ಗಟ್ಟಿ ಊರ್ ಕೋಳಿ ಕಾಣಂಗಿದ್ದೆ ಬಾವಾ ಗೀತಾ ನಿಮ್ಮ ಇಬ್ಬರಿಗೂ ಟಿಕೆಟ್ ಮಾಡ್ತೆ ಎಷ್ಟು ಎಷ್ಟು ವರ್ಷ ಅನ್ಕೊಂಡು ಇಲ್ಲಿ ಪೊದ್ ಮಾರೈತಿ ಈ ಸತಿ ಹಬ್ಬಾರು ಅಲ್ಲಿ ಮಾಡುವ ಗೊತ್ತಾಯ್ತಲ್ದ ನಾವು ಕಾಣ ಹಬ್ಬನಲ್ಲಿ ಎಲ್ಲೆಲ್ಲವೇ ಆಚರಣೆ ಮಾಡುವುದಿಲ್ಲ ನಾವು ಊರಂಗೆ ಹಬ್ಬ ಮಾಡೋದು ಅದು ಊರಂಗೆ ಹಬ್ಬ ಮಾಡಿ ಎಷ್ಟು ಗಮ್ಮತ್ ಆತ್ತ ಅಲ್ಲ ಊರಂಗೆ ಇಷ್ಟು ದಿನ ಮದಿ ಅನ್ನಲಿ ಹೇಳಿ ಇಷ್ಟು ದಿನ ಆಯ್ತಲ್ಲ ಹಬ್ಬಕ್ಕೆ ಈಗ ಒಂದ ಸ್ವಲ್ಪ ನಮ್ಮ ಮೊಟ್ಟಿಗೆ ಬನ್ನಿ ಅಲ್ಲ ಮದಿ ಮದಿಯೇ ಆದ್ರೆ ಹಬ್ಬ ಹಬ್ಬವೇ ನಾವು ಹಾಗೆಲ್ಲ ಹಬ್ಬ ದಿವಸ ಎಲ್ಲ ಮನಿ ಆ ಬೆಂಗಳೂರಂಗೆ ಹಬ್ಬ ಬೆಂಗಳೂರಂಗೆ ಎಂತ ಐತಿ ಅಂತ ಜಾಗಳ ಐತ ಅಂತ ಹೇಳಿ ಎಂತ ಐತಲ್ಲ ಬೆಂಗಳೂರಂಗೆ ಇಲ್ಲ ಕಣೆ ಇಲ್ಲ ಹಬ್ಬ ಮಾಡ್ರೆ ಹಾಗೆ ನೀವಿಲ್ಲ ಇಲ್ಲ ಎಲ್ಲ ಅಡಿಗೆ ಆಯಲಿ ಅಂತ ಅನ್ನ ಪದಾರ್ಥ ಪಲ್ಯ ಅದು ಇದೆಲ್ಲ ಇತ್ತಲ್ಲ ನೀವು ಮನೆಗೆ ಮಾಡ್ಕೊಂಡು ಆ ಮೈಕೈ ತುಂಬಾ ಕೆಲಸ ಮಾಡ್ಕಂತ್ರಿ ಮಾರೆ ಹಬ್ಬ 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 ಅನ್ಕೊಂಡು ಗೊತ್ತಾಯ್ತಲ್ಲ ಅದೇ ನೀವು ಬೆಂಗಳೂರಂಗೆ ನಮ್ದು ಅಲ್ಲಿ ಬೆಂಗಳೂರಂಗೆ ಹಬ್ಬ ಮಾಡಿ ನಿಮಗೆ ಅಡಿಗೆ ತಂದು ಕೊಡೋದ್ರಿಂದ ಹಿಡಿದು ಅವರು ಬಳಸೋದ್ರಿಂದ ಹಿಡಿದು ಕ್ಲೀನ್ ಮಾಡಿ ತಕೊಂಡಾತ್ರ ನಾವು ಜಮ್ ಅನ್ಕೊಂಡು ಕೂಕೊಂಡ್ರೆ ಸೈ ಗೊತ್ತಾಯ್ತಲ್ಲ ಹೇಳು ಸ್ವಲ್ಪ ಕೇಳಿ ನಾವು ಈ ಸತಿ ಬೆಂಗಳೂರಂಗೆ ಹಬ್ಬ ಮಾಡುವ ಗೊತ್ತಾಯ್ತಲ್ಲ ಇಲ್ಲಿ ಕಣ ಮೈಕೈ ತುಂಬಾ ಕೆಲಸ ಅಂದ್ರೆ ಎಂತ ಎಷ್ಟು ತಿಕೊಂಡ್ರೆ ಹಿಂಗೆ ಇಪ್ಪುದ ಹಂಗಾರ ಹಬ್ಬ ಅಂದ್ರೆ ಹಾಂಗೆಲ್ಲ ಅಲ್ಲ ಈ ಉದಾಹರಣೆ ಕಾಣಿ ರಂಗೋಲಿ ಹಾಕ್ ತೋರಣ ಕಟ್ಕ ಮತ್ತೆ ಅದೆಲ್ಲ ಇವ್ರು ಬೆಂಗಳೂರಿಗೆ ಎಂತ ಮಾಡ್ತೀವಿ ದುಡ್ಡು ಕೊಟ್ಟೆಲ್ಲ ತಪ್ಪದೆ ಇಲ್ಲ ಹಾಂಗಲ್ಲ ಈ ರಂಗೋಲಿ ಹಾಕುದು ಯಾಕೀಗ ರಂಗೋಲಿ ಹಾಕೋ ಸಮಯಕ್ಕೆ ಎಷ್ಟು ಒಂದು ಮಾನಸಿಕ ಸ್ಥಿತಿ ಹೆಚ್ಚು ಚಂದ ಇರುತ್ತೆ ಆ ಕಾನ್ಸಂಟ್ರೇಷನ್ ಆ ಸ್ಥಿರತೆ ಅದೆಲ್ಲ ಈ ಸಮಯಕ್ಕೆ ಚಂದ ಮಾಡಿ ಹಾಕ್ತದೆ ಅದು ಮಾನಸಿಕ ಸ್ಥಿತಿ ಜಾಸ್ತಿ ಡೆವಲಪ್ ಮಾಡುತ್ತದೆ ಅದು ಬಿಟ್ಕೊಂಡು ರಂಗೋಲಿ ಅವನು ಈಗ ಇವರೆಲ್ಲ ಎಂತ ಮಾಡೋದು ಹೇಳಿದ್ರೆ ಆ ಬೋರ್ಡ್ ಇಟ್ಕೊಂಡು ಹೀಗೆ ತೊಳು ಅದು ರಂಗೋಲಿ ಹಾಂಗ ನಾವು ಒಂದು ಮೂರು ತಿಂಗಳು ಹಿಂದೆ ಬೆಂಗಳೂರಿಗೆ ಹೋಯ್ತಲ್ಲ ಅಲ್ಲಿ ಒಬ್ಬ ಆಚೆ ಯಾರು ಬಂಗಾಳಿ ಅವನಿದ್ದ ಇತ್ತ ಒಬ್ಬ ತಮಿಳ್ನವ ಇದ್ದ ಮಾತಾಡೋಕೆ ಜನ ಇಲ್ಲಿ ಅಲ್ಲಿ ಯಾರು ಒಬ್ರು ಮಾತಾಡ್ಕೊಂಡ್ರು ಕನ್ನಡ ಮಾತಾಡೋರ್ಗಿದ್ರೆ ಆ ಹೂ ಕೊಯ್ಕ ಬಪ್ಪದು ಎಲ್ಲಿ ತಮಿಳರ ಎಂತ ಮಾತಾಡೋದು ಆ ಹೂ ಕೊಯ್ಕ ಒಬ್ಬ ಕಳ್ಸಿದ್ರು ಕೂಡಲೇ ಆ ಮಕ್ಕಳಿಗೆ ಎಷ್ಟು ಖುಷಿ ಆತ್ ಕೊಯ್ತದೆ ಬಣ್ಣ ಬಣ್ಣದ ಹೂವು ಮತ್ತ ಅದರಲ್ಲಿ ಹೆಕ್ಕುದು ಮಾಡುದು ಅದ್ರಲ್ಲಿ ಖುಷಿ ಆತ್ ಅದೆಲ್ಲ ಬಿಟ್ಕೊಂಡು ಇವ್ರ ಆಗಲ್ಲ ಇವ್ರು ರೆಡಿಮೇಡ್ ಈ ತಪ್ಪದು ಮಾಡುದು ಅಲ್ಲ ನೀನ್ ಎಂತ ಹೇಳ್ತಿ ನಾವು ಇಲ್ಲೇ ಮಾಡುವ ಅಲ್ಲೆಲ್ಲ ಹಬ್ಬ ಬೇಡ ಬೆಂಗಳೂರು ಅಂದೇಳಿ ಹೇಳ ಗೀತಾ ನೀ ಸ್ವಲ್ಪ ಸುಮ್ಮನೆ ಐಕೋ ಊರಾಗ ಹಬ್ಬ ಅಂಬ್ರ
ಅಲ್ಲಿ ಕಾಣ ಅವಳು ರಾಜ ಹೇಳದಷ್ಟು ಲೈಕ್ ಇತ್ತ. ಇಲ್ಲಿ ಕಾಣಿ ಇಲ್ಲ ಚೌತಿ ಹಬ್ಬ ಬರ್ಲಿ, ವರಲಕ್ಷ್ಮಿ ಹಬ್ಬ ಬರ್ಲಿ, ಯುಗಾದಿ ಬರ್ಲಿ, ಹೊಸ್ತ ಬರ್ಲಿ, ಯಾವ ಹಬ್ಬ ಬರ್ಲಿ, ದಿನೂ ಬೆಳಗು ಇಷ್ಟು ದೇವ್ರ ಕೆಲಸ ಇಷ್ಟು ಆಚರಣೆ ಪೂಜೆ ಅದು ಇದೆಲ್ಲ ಮಾಡುದು ಮಾಡುದೆ. ಅದು ಬಿಡಿ, ಪೂಜೆ ಗೀಜೆ ನಂಗೆ ಬರ್ತಿಲ್ಲ, ನೀವು ಮಾಡ್ಕಂತ್ರಿ, ನಂಗೆ ಮಂಡಿ ಬಿಸಿ ಇಲ್ಲ. ಅಡುಗೆ ಇದಿಷ್ಟು ತಲೆ ಬಿಸಿ, ನಮ್ ನಮ್ನಿ ಪಲ್ಯ, ನಮ್ ನಮ್ನಿ ಅಡುಗೆ ಸಾರು ಪಾಯ್ಸ ಓದಿ ಇದನ್ ಬೆಳಗಿನ ಸಾಯಂಕಾಲದವ್ರಿ ಅಡುಗೆ ಹತ್ತ. ಮತ್ತೆ ನೆಂಟ್ರು ಸ್ವಲ್ಪ ಬಪ್ದೆ, ಆ ನಮ್ನೆ ನೆಂಟ್ರು ಬತ್ರ. ಅದೇ ಅವ್ರಿಬ್ರು ಹೇಳ್ರಲ್ಲ ಬೆಂಗಳೂರು ಹಂಗಾರೆ, ಅದೆಂತದ್ದು ಅವರೇ ಬಂದು ಎಲ್ಲ ಮಾಡಿ ಗೀಡಿರ ಕೊಟ್ಟಿಗೆ ಹೋತಂಬ್ರ. ನಮ್ಮುಳ್ಳ ಗಮ್ಮತ್ತ ಹಬ್ಬ ಮಾಡ್ಲಿಕ್ಕೆ ನಾಗ್ದು ಸಲ್ಲಿ ಹಾಪುವೆ ಹಬ್ಬಿಗೆ ಅಂತ ಬೆಂಗಳೂರಿಗೆ ಹಬ್ಬ ಇದ ತಲುಬಾ ಅಂದ್ರೆ ಇಲ್ಲಿ ನಿಮ್ಗೆ ಕೆಲಸ ಮಾಡಿ ಬಾರಿ ಸಾಕಾಯ್ತು, ಅಲ್ಲಿ ಎಲ್ಲ ಕೂತಲ್ಲಿ ಎಲ್ಲ ಬತ್ತಲ್ಲ ಅಲ್ಲ. ಹಬ್ಬಿಗಿದ್ದಷ್ಟು ಬುದ್ಧಿ ಅಪ್ಪ ನಿಮ್ಗಿಲ್ಲ ಅಲ್ಲ ಮಾರ್ರೆ. ಇಲ್ಲಿ ಕಡೆ ಮತ್ತೆ ಕೇಳ್ರೆ ದೊಡ್ಡ ದೊಡ್ಡ ಮಾತಾಡ್ತೀರಿ ಮಾರ್ರೆ. ನಿಂಗೆಂತ ಗೊತ್ತಾ, ನಂಗೆ ಜಾಸ್ತಿ ಗೊತ್ತಂತ ಮತ್ತೆ ಹಬ್ಬಿಗೆ ಎಷ್ಟೊತ್ತಿಗೆ ಬೈತಾಯ್ಕಂತ್ರಿ. ನಾ ಜಾಸ್ತಿ ಓದಿದೆ, ನಿಂಗೆಂತ ಗೊತ್ತಾ ಅನ್ಕಣ. ಅವಳಿಗೆ ಗೊತ್ತಿಪ್ಪಂಥದ್ದು ಒಂದು ಸಾಮಾನ್ಯ ಜ್ಞಾನ ನಿಮ್ಗೆ ಗೊತ್ತಿಲ್ಲ ಅಲ್ಲ ಮಾರ್ರೆ. ಹಾ, ಮತ್ತೆ ಈ ಹೆಣ್ಣಿನ ವಹಿಸ್ಕೊಂಡು ನಮಗೆ ಬೈತ್ರಿ ಎಷ್ಟೊತ್ತಿಗೆ ಕಂಡ್ರು. ನೀವು ನಾ ಶಣದಿಪ್ಪತ್ತಿಂದ ಮಾಡ್ಕೊಬಂದದ್ದು ಅದೇ, ಈಗ ಮಾಡೋದು ಅದೇ, ಗೊತ್ತಾಯ್ತಲ್ದ. ಇಲ್ಲಿ ಕಡೆ ಪಾಪ ನಾವಿತ್ತಲ್ಲ ಪ್ಯಾಟಿಂಗ್ಗೆ ಏನಾರು ಹಬ್ಬ ಮಾಡುವತ್ತಿಗೆ ಎಂತ ಮಾಡತ್ತೇಳಿ, ಏನಾರು ಸಾಮಾನು ಬೇಕಾದ್ರೆ ಎಲ್ಲೆಲ್ಲರೂ ಮಾಲಿಗೆ ಹೊತ್ತು ಎಲ್ಲ ಸಾಮಾನು ಸಿಕ್ಕತ್ತಲ್ಲ ನಮಗೆ. ಹಾ, ಅದೇ ಈ ಹಳ್ಳಿ ಹಂಗೆ ಏನಾರು ಹಬ್ಬ ಮಾಡೋತ್ತಿಗೆ ಹ್ಯಾಂಗೆ ಹೇಳಿ, ಹತ್ತು ಸಾಮಾನು ಬೇಕಾದ್ರೆ ಹತ್ತು ಅಂಗಡಿ ತಿರ್ಗಕ್ಕೆ, ಅಲ್ಲಿ ಶಂಕರನ ಅಂಗಡಿಗೆ ಹೋಗ, ಇಲ್ಲಿ ಶೇಖರನ ಅಂಗಡಿಗೆ ಹೋಗ, ಅಲ್ಲಿ ಹೋಗು ಇಲ್ಲಿ ಹೋಗ ಅನ್ಕಂಡು ಆ ಸಾಮಾನೆಲ್ಲ ಒಟ್ಟು ಮಾಡುವತ್ತಿಗೆ ನಮ್ಗೆ ಒಂದು ವಾರ ಹತ್ತೇನ ಮಾರ್ರೆ. ಇನ್ನು ಎಲ್ಲೇ ಹಬ್ಬ ಮಾಡೋದು ಆ ನಮ್ಮನೆ ನಾವು ಅಲ್ಲಿ. ನಾವು ಬೆಂಗಳೂರು ಹಂಗೆ ಹಬ್ಬ ಮಾಡ್ತೀವಿ, ಒಂದು ಮಾಲಿಗೆ ಒಂದು ಸಾಯಂಕಾಲದ ಹೊತ್ತಿಗೆ ನಾವು ಇಬ್ರು ಗಂಡ ಹೆಂಡತಿ ಹೋಯ್ತಂದ್ರೆ ಎಲ್ಲ ಐಟಮ್ ತಕ ಬತ್ತದ. ಸ್ವಲ್ಪ ಹೇಳುದು ಕೇಳಿ, ಅಬ್ಬಿ ಮಾತು ಕೇಳಿ ಸ್ವಲ್ಪ, ಗೊತ್ತಾಯ್ತಲ್ದ. ಹೌದ್, ನಮ್ ಪುಟ್ಟೆಸ್ಟ್ ಲೈಕ್ ಹೇಳ್ತಿದ್ದೀನಿ. ಈ ನಮ್ಮನೆ ಎಂತೆಲ್ಲ ತಿಂಡಿ ಬೇಕು ಅಂದ್ರೆ ನಾವೇ ಮಾಡ್ಕೊಂಡಕ್ಕಲ್ದ, ಅದನ್ನೆಲ್ಲ ಹೋಟ್ಲಿನಲ್ಲಿ ತಪ್ಪದಲ್ಲ ಎಂತಕ್ಕೆ, ಅಂಗಡಿನ ತಪ್ಪದಲ್ಲ ಎಂತಕ್ಕೆ, ನಾಲ್ಕು ಜನ ಬಂದ್ರು ಕೊಡುಕತ್ತು ಮಾಡುಕತ್ತು ಆ ಖುಷಿ ಬೇರೆ ಅಲ್ದೇನಾ. ಅಲ್ಕಾಣಿ, ನೀವು ಹೇಳ್ತಾ ದೊಡ್ಡ ದೊಡ್ಡದು ಮಾತಾಡ್ತಾ, ನೀವು ಇಲ್ಲೆಲ್ಲ ಇದ್ರೆ ಒಂದೊಂದು ಸಾಮಾನಿಗೆ ಬೇರೆ ಬೇರೆ ಅಂಗಡಿಗೆಲ್ಲ ಹೋಯ್ಕ, ಶಂಕರಣ್ಣ ಅಂಗಡಿಗೆ ಹೋಯ್ಕ, ಇವ್ರ ಅಂಗಡಿಗೆ ಹೋಯ್ಕ ಎಲ್ಲ ಅಂಗಡಿ ಹೇಳ್ತಾ. ನೀನು ಅಲ್ಲಿ ಪ್ಯಾಟಿ ಬದಿಗೆ ಹೋಯ್ ಅಂತ ಮಾಲ್ ಅದ್ರಂಗೆಲ್ಲ ಹೋಯ್ ತಕ ಬರ್ಲಕ್ಕ, ಆದ್ರೆ ನಾವ್ ಇಷ್ಟು ಜನ ಒಟ್ಟಾಗಿ ಈ ಹಬ್ಬ ಆಚರಿಸಿದ ಕಾರಣ ಅದು ಆಗ ಸಿಕ್ಕುವಂತ ಖುಷಿ ನಿಂಗೆಲ್ಲೂ ಸಿಕ್ಕುದಿಲ್ಲ. ಅದನ್ನು ದುಡ್ಡು ಕೊಡ್ದಾಗ ಬರ್ತೇನು, ಅದು ದುಡ್ಡು ಕೊಟ್ರು ಎಷ್ಟು ಸಾವಿರ ಕೊಟ್ರು ನಿಂಗೆ ಸಿಕ್ಕುದಿಲ್ಲ. ಅದು ಒತ್ಕಂದ್ ನೀವು ಬಂದ್ ಮಾಡ್ತೀರಿ ಅತಿ ಇಲ್ಲಲ್ದ, ನಾನು ಅಬ್ಬಿ ಅಲ್ದ ಮಾಡುದ. ಗೀತಾ, ನೀ ಸುಮ್ಮನೆ ಇಕೋ, ನೀನ್ ಕೈ ಹೆಣ್ಣು ಕೈ ಹಾಕೋದಕ್ಕಿಂತ ಜಾಸ್ತಿ ನಾನ್ ಮಾಯಿಗೆ ಉಪಕಾರ ಮಾಡ್ತಿ ಎಂತಾರು ಮಾಡೋತ್ತಂಗೆ. ಮಾಯ, ನೀವು ಕೆಲಸ ಮಾಡೋತ್ತೆ, ನಾ ಕೈ ಹೆಣ್ಣು ಬತ್ತಿಲ್ಯಾ? ಹೌದು, ನೀನಾರು ಅಮಾಸಿ ಹುಣ್ಣಿಮೆಗೆ ಊರ್ ಬದಿ ಬಂದ್ರು ಒಂಚೂರು ಎಂತಾರು ಮಾಡ್ತೆ ಮರತ್ತೆ. ಈ ಹೆಣ್ಣೊಂದು ಈಗ ಹೇಳ್ರ ನಾನೇ ಮಾಡುದು ಪೂರ ಕೊಡ್ದು ಮುಕ್ಚಕ್ ನಾನೇ ಅಂತ. ಅವಳು ಕೆಲಸ ಮಾಡ್ತಾಳಕ್ಕ? ಅಲ್ಲ, ಅವಳು ನೀ ಅವಳು ನೀವು ಇಬ್ರೇ ಇಬ್ಬದ ಹಂಗ ಕೂಸ್ರ ಅವಳು ಕೆಲಸ ಮಾಡ್ದೆ ಮತ್ತೆ ನೀವು ಉಪಾಸ. ಅಲ್ಲ, ಇಲ್ಲಿ ಕೇಳಿ ಮಕ್ಕಳೇ, ನನ್ನ ಕಂಡ್ರಾರು ಕೆಲಸ ಕಾಣಿಸ್ತದಲ್ಲ ಎಂತ ಐತೆಲ್ಲ ಕೋಣ ಕಣಕ್ ಮನಿ ಬದಿದ ಇನ್ನು ಹೊಟ್ಟಿದ ಅದು ಇದು ದಿನ ಬೆಳಗಾರ ಅದೇ ಮಳೆಗಾಲ ಬಂತ ದರ್ಲಿ ಓಟ್ ಮಾಡ್ರ ದರ್ಲಿದಾಯ್ತ ಸೌದಿದಾಯ್ತ ಕಣ್ಕಣ್ದು ಎಲ್ಲ ಚಾಕ್ರಿ ಅಂತ ಕಣ್ಕಣ್ ಪೂರಾ ದಿನ ಹಿಡಿ ಕೊಂಡ್ಕಣ. ಇನ್ನು ಹಬ್ಬ ಬಂದ್ರಂತೂ ಬಿಡಿ, ಮನೆ ಮುಂದೆ ಪೂರ್ತಿ ಜನ ಬೆಳಗಿಂದ ಎತ್ಕೊಂಡು 4 ಗಂಟೆ ಎತ್ಕೊಂಡ ಪೂಜೆ ಅದು ಇದನ್ ಶುರುವಾರೆ ರಾತ್ರಿವರೆಗೂ ಮುಗುದಿಲ್ಲ ಜನ ಬತ್ತೇಕಂ ಹಬ್ಬದ ಅಡುಗೆ ಮಾಡ್ತೇಕಂ ಅಷ್ಟೆಲ್ಲ ಕೊಂಡ್ಕೊಂಡ್ಕ ಮಾಡ್ಕ ಬೆಚ್ಚಕ ಸ್ವಲ್ಪ ತಲೆನೋವತ್ತೀ ನಮ್ಮನೇರ್ ಕಣಂಗ್ ಇರ್ಕೀತ್ ನೀನ್. ನಾ ಹೆತ್ತ ಹೆಣ್ಣೆ ನಂಗೆ ಈ ನಮ್ನಿ ಎದ್ರು ಮಾತಾಡತ್ತ, ಅವಳು ಯಾರ ಅಬ್ಬಿ ಮಗಳು ಕಾಣಿ ಹಸಿವಾಗಿ ಇಲ್ಲೇ ಎದ್ರಿದ್ರು ಮಾತ್ರ ವಯಸ್ಕ ಮಾತಾಡ. ಬಜಿ ಹಾಕದಲ್ಲ ಕುತ್ಕೊಂಡು ತಿಂದದ್ದ ಗೊತ್ತಾಯ್ತಲ್ಲ, ನೀ ಸುಮ್ಮನೆ ಐಕೋ ಮರತಿ. ಅಣ್ಣ ತಂಗಿ ಕಚ್ಕಂ ಸಾಕ ಇಲ್ಲಿ ಕಾಣ ಮಗ, ಅದೇ ಹೇಳಕ್ ಒಂದ್ ಹೊಂಬ್ಲೋ ಇತ್ ಕಾಣ. ಅದೇ ಬೆಂಗಳೂರು ಪೇಟೆಂಗೆ ಈಗ ಪ್ರೇ ಆದ್ಮೇಲೆ ಈಗ ಅಂತ ನೆನ್ಪಾಯ್ತ. ಅದು ಈ ಬೆಂಗಳೂರು ಪೇಟೆಂಗರ ಎಂತದು ರೌಂಡ್ ಇದ್ದದ ಎಂತದು ಕಲರ್ ಕಲರ್ ಎಲ್ಲ ಇರುತ್ತಮ್ರಲ್ಲ ಚಕ್ಕುಲಿಯ ಚಕ್ಕುಲಿ ಹೆಂಡತಿ ಬೈಕಿ ಮತ್ತೆ ಸೈ ಅಲ್ಲ ಅದು ಮಾಡಿ ಕಳಿಸಿರಿ ಅಲ್ಲ ನೀವು ಅದು ರೌಂಡ್ ರೌಂಡ್ ಮಗ ಬಿಡ ಪುಟ್ಟ ನಿಂಗೆ ಗೊತ್ತಿಲ್ಲ ಗಡ ಎಂತಮ್ಮ ಕೆಂಪು ರೌಂಡ್ ಅತ್ರಸ್ ಅತ್ರಸ್
ಪಿಜ್ಜಾ ತಿಂದ ತಿಂದ ಅವ್ರಿಬ್ರು ಆಗಿರ್ ಕಣ ಹ್ಯಾಂಗ ಆಗಿರ್ ಕಣ ಅವ್ರು ನಡೋಕಾತಿಲ್ಲ ಅವ್ರಿಬ್ರು ಕಣ ಕಣ ಆಗ್ಲಕಾಯಿ ಪಟಗ್ಲಕಾಯಿ ತಿಂದ ಹ್ಯಾಂಗ ಇದ್ರ ಕಣ ಅವ್ರು ಹಿಂಗ ಇರ್ಕ ಇದು ಇದು ಜೀವ ಇದೊಂದು ಇಲ್ಕಣಿ ಪಾಪ ಒಟ್ರಾಶಿ ನೀವು ಮಾತಾಡ್ಬೇಡಿ ಗೊತ್ತಾಯ್ತಲ್ದ ಅಮ್ಮಂಗೆ ಏನೋ ಒಂದು ಆಸೆ ಇತ್ತು ಮರ್ರೆ ಅದನ್ನ ಹೇಳ್ಕಂತ್ರ ಗೊತ್ತಾಯ್ತಲ್ದ ನೀವಂತೂ ಅವ್ರ ಆಸೆ ಪೂರೈಸೋದಿಲ್ಲ ಮಕ್ಕಳಾಯ್ ನಾವು ಮಾಡೋದಲ್ದ ಮರ್ರೆ ಹಂಗಾರೆ ನಿಮ್ದೆಂತ ಹಂಗಾರೆ ಗೋಯ್ಸಣಿ ಮಾತಾಡ್ತಿಕೊಂಡ್ರು ಕೇಳ್ರಿ ಇಲ್ಕಣಿ ನಿಮ್ಗೆ ಎಡಿತ್ತ ಬನ್ನಿ ನನ್ನೊಟ್ಟಿಗೆ ಇಲ್ದಿರಿ ಇಲ್ಲೇ ಹಾಯ್ ಕಣಿ ನಾ ಅಬ್ಬಿನ ಕರ್ಕೊಂಡು ಹಾತಿ ಗೊತ್ತಾಯ್ತಲ್ದ ತಾಯಿಗೆ ತಕ್ಕ ಮಗ ಅಬ್ಬಿ ಗುಂಚುರ ಅಂತ ಹೇಳ್ಕಾರಿಲ್ಲ ಪೂರ ಹೇಳ್ಕ ಬತ್ತೆ ಇಲ್ಕಣ ನೀ ಸುಮ್ಮನೆ ಐಕ ಕೂಗ ಗೊತ್ತಾಯ್ತಲ್ದ ನೀನ್ ಮಾತಾಡ್ಬೇಡ ಮಧ್ಯ ಅಲ್ಲ ಮಾವೆ ನಮ್ಗೆ ಎಂತ ಆಯ್ತು ಜೀವದಂಗ ಹಿಂಗಿತ್ತ ಅಂತ ಹೇಳ್ರೆ ನಾವೆಂತ ನಡ್ಕೊಂಡು ಓಡಾಡ್ಕೊಂಡು ನೆಟ್ಟಂಗ್ ತಿರ್ಕೊಂಡಿಲ್ಲ ಜೀವದಂಗ ಎಂತ ಆಯ್ತ ಒಟ್ಟರಾಶಿ ಮಾತಾಡ್ತ್ರಿ ನೀವು ಸಮಯ ಇದ್ರಿ ಮಾರ್ರೆ ದೇವ್ರ ನಡೆಸಿ ಆರೋಗ್ಯಕ್ಕೆ ಏನೂ ತೊಂದ್ರೆ ಇಲ್ಲ ನೆಟ್ಟಂಗ್ ಇತ್ತು ಇಲ್ಕಣೆ ಅಪ್ಪಯ್ಯ ಎಷ್ಟೊತ್ತಿಕೊಂಡ್ರು ತಲೆನೋವು ಹೊಟ್ಟೆನೋವು ಬೆನ್ನೋವು ಅನ್ಕಂಡ ಅವಳು ಫೋನ್ ಮಾಡೋದು ಅಬ್ಬಿಗೆ ನನ್ನ ಹೆಂಡತಿ ಅಲ್ಲ ಗೊತ್ತಾಯ್ತಲ್ದ ನೀವು ನಮ್ಗೆ ಮಾತಾಡ್ತೀರಿ ಮಾರೆ ಮತ್ತೆ ಬಾಯಿ ನೋವು ಫೋನ್ ಮಾಡಿದ್ರೆ ನೀವು ಹಬ್ಬಕ್ಕೆ ಬೆಂಗಳೂರಿಗೆ ಹೋಪ ಬೆಂಗಳೂರಿಗೆ ಹೋಪ ಅಂತ ಹೇಳ್ತೀರಿ ಅಲ್ಲ ನಿಮ್ಗೆ ಹಬ್ಬ ಅಂದ್ರೆ ಎಂತ ಎಂತ ರೀತಿ ಇಲ್ಲೇ ಇಲ್ಲೇ ಗೋಜ್ ಗಲಾಟೆ ಜಾಸ್ತಿ ಆಯ್ತಲ್ಲಪ್ಪ ನೀವೊಂದು ದೊಡ್ಡವ್ರ ಐಕಂಡ್ ನೀವು ಮಾತಾಡ್ಕೊಂಬಾರ ಈ ನಮ್ ನೀವು ಹೊಡ್ಕಂತ್ರ ಇನ್ನ ಹಬ್ಬ ಇಲ್ಲೇ ಮಾಡುವಂತ್ರಿ ನೀವು ಕೇಳಿ ಹಬ್ಬ ಅಂದ್ರೆ ಅದಕ್ಕೊಂದು ರೀತಿ ರಿವಾಜ್ ಸಂಪ್ರದಾಯ ಎಲ್ಲ ಇರುತ್ತೆ ಅದೆಲ್ಲ ಇಲ್ಲಿ ಊರಂಗ್ ಮಾಡ್ತಾರೆ ಹಳ್ಳಿ ಅಂದ್ರೆ ನೀವು ಸ್ವಲ್ಪ ಗೊತ್ತಿತ್ತಲ್ಲ ಹಬ್ಬದ ಬಗ್ಗೆ ಸ್ವಲ್ಪ ಆ ಗಂಡಿ ಸ್ವಲ್ಪ ಒಂದು ಬಿಡಿಸಿ ಹೇಳಿ ಕಾಂಬ ಮಾವಯ್ಯ ಈಗ ಹಬ್ಬ ಅಂದ್ರೆ ಸುಮಾರು ಹಬ್ಬ ಎಲ್ಲ ಇತ್ತು ಈಗ ಕದ್ರಿಕೊಟ್ಟು ಹಬ್ಬ ಬತ್ತದ ಹೊಸ್ತು ಬತ್ತದ ಕೆಲವರು ನವರಾತ್ರಿ ಮಾಡ್ತಾರೆ ಕೆಲವರು ದಶಮಿಗೆ ಅದನ್ನು ಹೊಸ್ತು ಮಾಡ್ತಾರೆ ಆ ಕದ್ರನ್ನು ಕಾಣಿ ಆ ಬೆಳೆದ ಕದ್ರನ್ನ ಚಂದದ ಕದ್ರನ್ನ ರಾತ್ರಿ ಕಟ್ಟೆಲ್ಲ ತಂದು ಅದನ್ನ ಗೊರ್ಬು ಮುಚ್ಚಿ ಇಟ್ಟು ತುಳಸಿ ಕಟ್ಟಿ ಹತ್ರ ಎಲ್ಲ ಸಗಣಿ ಎಲ್ಲ ಸಾರಿಸಿ ಅದ್ರ ಮೇಲೆಲ್ಲ ಇಟ್ಟು ಕಡಿ ಬೆಳಗ್ಗೆ ಮುಂಚೆ ಬೇಗ ಎದ್ಕೊಂಡು ಸ್ನಾನ ಎಲ್ಲ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ಹೊತ್ಕೊಂಡು ಹೋಗಿ ಮನೆ ಒಳಗೆ ಇಟ್ಕೊಂಡು ಅಲ್ಲಿ ದೇವ್ರ ಕೋಣೆಗೆಲ್ಲ ಪೂಜೆ ಮಾಡಿ ಅದನ್ನ ಎಲ್ಲ ಕಡೆ ಕೊಟ್ಟು ಸಂಪ್ರದಾಯ ಎಲ್ಲ ಇತ್ತು ಅದೆಲ್ಲ ನಿಮ್ಗೆಲ್ಲ ಗೊತ್ತಿದ್ದದೇ ಅಲ್ಲ ಅದನ್ನ ಚಂದ ಮಾಡಿ ಮಾಡ್ಲಿಕ್ಕಲ್ದ ಹಬ್ಬನ್ನ ಗಾಡಿ ಬೇಕಾ ಮಿಷಿನ್ ಬೇಕಾ ಕಂಪ್ಯೂಟರ್ ಬೇಕಾ ಮತ್ತೆಲ್ಲದಕ್ಕೂ ಇವ್ರ ಇಲ್ಲ ದೇವಸ್ಥಾನ ಅಕ್ಕ ಕದ್ರು ಮಾತ್ರ ಕೊಡುದು ಅದನ್ನ ಪೂಜೆ ಮಾಡೋಕಿಲ್ಲ ಅಲ್ಲೇ ಪೂಜೆ ಮಾಡಿ ಇಡ್ತಾರೆ ಇದು ಮನೆಗೆ ಹಂಗಲ್ಲ ಆ ಗಂಡ ಹೆಂಡತಿ ಅದ್ರ ಪೂಜೆ ಮಾಡಿ ಅದನ್ನ ಹೊತ್ಕೊಂಡು ಬಪ್ಸಮಿಗೆ ಆ ಹೆಂಡತಿ ಅವಳು ಗಂಡನ ಕಾಲೆಲ್ಲ ತೊಳೆದು ಅಲ್ಲ ಆರತಿ ಮಾಡಿ ಅದು ಯಾವ ಸಂಪ್ರದಾಯ ಎಷ್ಟು ಚಂದ ಗೊತ್ತಿದೆ ನಿಮ್ಗೆ ನೀವು ನೀವೆಂತ ಮಾಡ್ತೀರಿ ಗಂಡನ ಕಾಲು ತೊಳೆದಿರಾ ಗಂಡನೇನು ಅಲ್ಲ ಅಪ್ಪಯ್ಯ ಕಾಣಿ ಇಷ್ಟು ವರ್ಷದಿಂದ ಅವ ಮನೆಗ್ ಪೂಜೆ ಮಾಡ್ಬೇಕಾದ್ರೆ ತಕೋ ಮನೆಗ್ ಕಟ್ತಿದ್ದಲ್ದ ಒಟ್ರಾಶಿ ಮಾತಾಡ್ಬೇಡ ನಿಂಗೆ ಹಾಗೆ ಅಪ್ಪನ ಮನೆಯು ನಂಗು ಅಪ್ಪನ ಮನೆ ಗೊತ್ತಾಯ್ತಲ್ದ ನೀ ಹಂಗ ಹೊತ್ಕೊಂಡತ್ತೀಯೋ ನಾನು ಹಂಗೆ ಹೊತ್ಕೊಂಡ ಇಲ್ಕಣೆಯಪ್ಪ ನಾನ್ ಮತ್ತೆಂತ ಹೇಳೋದಲ್ಲ ಇಲ್ಲಿ ಹಬ್ಬ ಆಚರಿಸ್ರೆ ಹೆಂಗೇಳಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲ್ಸ 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 ಸಾಯಂಕಾಲ ಆರ್ಸೈ ಒಂದ್ ಹತ್ತು ಜನ ಸೇರುದು ಚೈನ್ 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 ಮಾತಾಡ್ತಾ ಇಕಂ ಅದೇ ನೀವು ಪ್ಯಾಟಿಂಗ್ ಹಬ್ಬಗಿನ ಮಾಡಿ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೆ ಹಬ್ಬ ಆಚರಿಸೋದು ಸಾಯಂಕಾಲದ ಮೇಲೆ ಈ ವಂಡರ್ಲಾ ಈ ಮಾಲ್ ಮತ್ತೆ ಈ ಪಿಕ್ಚರ್ ಟಾಕೀಸಿಗೆ ಮತ್ತು ಪಾರ್ಕ್ ಅಲ್ಲಿ ಇಲ್ಲೆಲ್ಲ ಗಮ್ಮತ್ತಂಗೆ ತಿರುಗಾಡ್ಲಕ್ಕಪ್ಪ ನೀವು ಆಲೋಚನೆ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲದವ್ರಿಗೆ ಕೆಲಸ ಮಾಡ್ಕೊಂಡೇ ಪುನ್ ಮಾರ್ರೆ ಆ ಹಳ್ಳಿ ಹಂಗಾರೆ ಅದೇ ಪ್ಯಾಟಿಂಗ್ ಗಮ್ಮತ್ ಮಾಡ್ಲಕ್ಕಲ್ದ ಅನ್ಕೊಂಡು ಹೇಳೋದು ನಾನು ಹಾ ತಿರ್ಕೊಂಡು ಬಪ್ಪಲ್ಲ ಗಮ್ಮತ್ ಮಾಡುವಲ್ಲ ಹಾ ತಿನ್ಸು ಹಾ ನಿಮ್ಗೆ ಎಂತಾರು ಅಂಗಿಗೆ ಹಿಂಗೆ ಎಲ್ಲ ತಕಂಬಿದ್ರೆ ತಕಂಬ ಎಲ್ಲ ಬದಿ ಹಾಪ ಅಲ್ಲ ಅಪ್ಪಯ್ಯ ಇಲ್ಲಿ ಎಂತ ಕಮ್ಮಿ ಎಲ್ಲ ಕಮ್ಮಿ ಅದಕ್ಕೆ ಹೇಳದ್ ಮಾರತಿ ಹೇಳ
ಚೌತಿ ಚೌತಿಯನ್ನು ಎಷ್ಟು ಚಂದ ಮಾಡಿ ಆಚರಣೆ ಮಾಡ್ಲ ನಾವು ಮೂರ್ತಿ ಎಲ್ಲ ಬೆಚ್ಚಿ. ಈಗ ಶಾರದಾ ಪೂಜೆ ಶಾರದನ್ನು ಬೆಚ್ಚಿ ನಾವೆಲ್ಲರೂ ಆಚರಣೆ ಮಾಡುತ್ತ ಕಡೆ ನೀರಿಗೆ ಹಾಕುದು ಇರ್ಲಿ ಆರ್ಕೆಸ್ಟ್ರಾ ಅದು ಇದು ಎಲ್ಲದು ಇರುತ್ತ. ನಿಮ್ಮ ಊರ್ ಬದಿಯಂಗೆ ಎಂತ ಇರುತ್ತಲ್ಲ ಎಂತದ್ದು ಇರ್ತಿಲ್ಲ ಅಲ್ಲ ಈಗ ಹೌದು ಎಂತ ಇರ್ತಿಲ್ಲ ಅಪ್ಪಯ್ಯ ಹುಲಿವೇಷ ಆಗ್ತಿದ್ದೀನಿ ಕೋವಿ ಹೊಡಿತೀನಿ ನಾನೇ ಅಲ್ಲ ಮರತೆ ಅಲ್ಲೂ ಅಲ್ಲೂ ಅಪ್ಪಯ್ಯ ಹುಲಿ ಹಾಕ್ಲಿ ಕೋವಿ ಹೊಡಿತೀನಿ ನಾನು ಇಲ್ಲಿ ಕಾಣಿ ಇಲ್ಲೆಲ್ಲ ಹಬ್ಬ ಎಲ್ಲ ಮಾಡ್ತಾರೆ ಎಷ್ಟು ಚಂದದಾಗ ಮಾಡ್ತಾರೆ. ಪ್ಯಾಟಿ ಬಂದಿಗೆ ಹಬ್ಬ ಮಾಡುದು ಎಂತ ಹಿಂದೆ ದೇವ್ರ ಮೂರ್ತಿ ಮುಂದೆ ಡಿ ಜೆ ಅದ್ರ ಜೊತೆಗೆ ಮಿಣುಕು ಮಿಣುಕು ಎಲ್ಲ ಕುಣಿತಾರೆ ಅದೆಲ್ಲ ಎಂತಾರು ಇತ್ತ ಇಲ್ಲ ಮಾರ್ರೆ ಇಲ್ಲ ದೇವ್ರ ಉತ್ಸವ ಅಪ್ಪತ್ತಿಗೆ ನಾವೆಲ್ಲರೂ ಭಜನೆ ಮಾಡ್ಕೊಂಡು ಕಳಿಸಿ ಕೊಡು ದೇವ್ರು ಎಷ್ಟು ಲಾಯಕ ಎಷ್ಟು ಚಂದದಂಗೆ ಅದನ್ನೆಲ್ಲ ಒಂದು ಸಂಪ್ರದಾಯ ಅದು ಬಿಟ್ಕೊಂಡು ಇದೆಂತೆಂದದು ಕೊಡು ಅದನ್ನೆಲ್ಲ ಬೇಕಾ ಅದರಿಂದ ಮಾಮಯ್ಯ ಅದರಿಂದ ಮಕ್ಕಳಿಗೆಲ್ಲ ಎಂತ ಸಿಕ್ಕತ್ತೆ ಅವು ಅದನ್ನ ಕಲಿತು ಅದನ್ನೆಲ್ಲ ಬೇಕಾ ಬೇಡ ಮತ್ತೆ ಹೆಣ ಗೀತ ಕೇಳ ನೀನು ನಿನ್ ಗಂಡ ಹೇಳದೆಲ್ಲ ಸಮ್ಮೆ ಅವನು ದಿನ ಊರ್ ಬದೆ ಹಬ್ಬು ಅಂದ್ರೆ ಹಾಂಗೆ ಊರ್ ಮನೆ ಹಬ್ಬು ಹೇಗಳಿಗೆ ಇಪ್ಪುದೇ ಅದೇನ್ ಗೊತ್ತಿಲ್ಲದೇನಲ್ಲ ಹೊಸತು ವಿಶೇಷವೂ ಏನಲ್ಲ. ಈಗ ಇಲ್ಲಿ ಕೇಳ ಪುಟ್ಟ ಮತ್ತೆ ರಾಜ ಹೇಳ್ದಂಗೆ ಈ ವರ್ಷವನ್ನು ನಾವು ಬೆಂಗಳೂರು ಪಟ್ಟಣ ಹಬ್ಬ ಮಾಡುವಲ್ಲ ಕಳೆದ ವರ್ಷ ಹೋದ್ರೆ ಹಿಂದಿನ ವರ್ಷ ಇಲ್ಲೇ ಮಾಡದಲ್ದ ನೀವೆಲ್ಲ ಇಲ್ಲೇ ಅಲ್ಲದೆ ಗೌಜು ಗುಮ್ಮತ್ ಮಾಡ್ಕೋದು ಅದ್ ಮೀಸಲ ಬೆಂಗಳೂರು ಪಟ್ಟಂಗ್ ಮಾಡುವ ಅದೇ ನೆನ್ಪಾಯ್ತು ನೀವೀಗ ಹಬ್ಬ ಅಂಕು ನೆನ್ಪಾಯ್ತು ಗಣಿ ಈ ಸಲ ಮಾವಾಯ್ ಹಬ್ಬಕ್ಕೆ ಮಾಯಿಗೆ ಒಂದ್ ನಾಲ್ಕು ರೇಷ್ಮೆ ಸೀರೆ ಮಾವಂಗ ರೇಷ್ಮೆ ಪಂಚೆ ಮತ್ತೆ ಅಂಗಿ ಒಂದ್ ನಾಲ್ಕು ಎಲ್ಲ ಇವಳಿ ನಿಮ್ ತಂಗಿ ತಂಗಿ ಗಂಡಂಗ ಒಂದ್ ನಾಲ್ಕು ಬಟ್ಟೆ ಡಿಸ್ಕೌಂಟ್ ಹಂಗ ಡಿಸ್ಕೌಂಟ್ ಅಂದ್ರೆ ಅದು ಗನ ಬಟ್ಟೆ ಇರುತ್ತೆ ಹೌದು ಹಬ್ಬ ಹರಿದಿನ ಸಮಯದಂಗೆ ಇತ್ತಲ್ದ ಎಲ್ಲ ಕಡೆ ಆಫರ್ 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 ಅನ್ಕೊಂಡ 70% 50% 30% ಎಲ್ಲ ಬದಿಯಂಗು ಕೊಡ್ತಾರೆ ಅಕ್ಕ. ಅದೇ ಈ ನಮ್ದ ಊರಂಗೆ ಒಂದು ಹಬ್ಬ ಹರಿದಿನ ಬರ್ಕಾ ಇದಿಲ್ಲ ಎಲ್ಲದಕ್ಕೂ ಒಂದಕ್ಕೆ ಎರಡು ಜಾಸ್ತಿ ಮಾಡಿ ದಾರು ಹೇಳ್ತಾರೆ ಕಾಣಿ ಹಾ ಬೇಕಾ ಮಾರ್ರೆ ಅದಕ್ಕೆ ನಾನು ಅಲ್ಲಿ ಪ್ಯಾಟಿಗೆ ಹೋಗಿ ಮಾಡುವ ಅನ್ಕೊಂಡು ಹೇಳೋದು ಹಬ್ಬ ಬಟ್ಟಿ ಬರಿ ಬಿಡಿ ತರಕಾರಿ ಯಾರು ಮುಟ್ಟು ಕೇಳುವ ಅತ್ತಿಯೋ ಅವ್ರಿಗೆ ಅರ್ಥ ಆತಿಲ್ಲ ಅಪ್ಪ ಹೆಂಗ್ ಹೇಳ್ರೆ ಹಾ ಅದಕ್ಕೆ ಜೌಳಿಗೆಲ್ಲ ಅಲ್ಲಿ ಎಲ್ಲದ ಸೈಡು ಆಫರ್ ಹಂಗೆ ಕೊಡ್ತಾರೆ ಗೊತ್ತಾಯ್ತಲ್ದ ಅಬ್ಬ ಅಪ್ಪ ಏನ್ ಮಾತು ಬಿಡ್ ನೀನು ಈ ಪ್ಯಾಟಿಂಗ್ ಇತ್ತಲ್ದ ಹಬ್ಬ ಹರಿದಿನದಂಗೆ ಒಳ್ಳೆ ಜೌಳಿಗೂ ಸಮೇತ ಒಳ್ಳೆ ಆಫರ್ ಬಿಡ್ತಾರೆ ನೀನು ಹೇಳೋದಕ್ಕೇನು ಡಿಸ್ಕೌಂಟ್ ಎಲ್ಲ ಲೈಕ್ ಇರತ್ತೆ ಸ್ವಲ್ಪ ವಾಪ ನಡಿ ಮೊನ್ನೆ ಸೀರೆ ಇಲ್ಲ ಸೀರೆ ಇಲ್ಲ ಅಂತ ಹೇಳ್ತಲ್ಲ ಮೊನ್ನೆ ಕವಾಟ್ ಓಪನ್ ಮಾಡೋಕ್ ಹೋರ್ಲು ಕವಾಟ್ ಇಂದ ಒಂದ್ ಇಷ್ಟು ರಾಶಿ ಸೀರೆ ಇವಳ ಮೇಲೆ ಬಿದ್ದು ಈ ಸೀರೆ ರಾಶಿ ಕಂಡು ನಂಗೆ ತಲೆದಿರುವ ಸುರುಗಾಯ್ತು ಇವಳನ್ನ ಹುಡುಕೋತಿ ಇವಳು ಇವಳು ಕಾಂತ ಗೊತ್ತಿದ್ದ ಇವಳು ಇವಳು ಕಾಮು ಸಿಕ್ಕಲ ಗಾಡಿ ಸೀರೆ ಎತ್ತಿ ಕಾಂಬ ಹೋದಿ ಸೀರೆ ಅಡಿ ಇವಳು ಇದ್ಲು ಇದ್ಕೊಂಡು ಹುಡುಕ್ತಾ ಇದ್ಲು ಈಗ ಸೀರೆ ಇಲ್ಲ ಸೀರೆ ಇಲ್ಲ ಅಷ್ಟೇ ಈ ಗಂಡ್ಸಿಂದ ಹೇಗಳು ಕಿದ್ದದ್ದೆ ಸುಡಿನಿಯತ್ತೆ ಅಪ್ಪಯ್ಯ ಅಬ್ಬಿನ ಸುಡುಗ್ ಬೇರೆ ಸೌದಿ ತಕಮ ಅಪ್ಪದ್ ಬೇಡ ಅವಳ ಸೀರೆಯೇ ಸಾಕು ಅವಳ ಸುಡುಗೆ ನೀನು ಬಾಯಿ ಮುಚ್ಕೋ ಮಾರತಿ ಎಂತೆಲ್ಲ ಮಾತಾಡ್ತೀನಿ ಕಪಾಲಂಡಿ ಹೂವೆಲ್ಲ ಉದ್ರಿಸ್ತಿ ಕಾಣ ಅಧಿಕ ಪ್ರಸಂಗ ಮಾತಾಡ್ತಾಳ ಆಗಳಿಂದ ಕಾಣ್ತಿದ್ದೆ ಚೈನ್ 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 ಚೈ ಅಂತ ಅಬ್ಬಿ ಅಲ್ದಾನ ಅವಳ ಹಂಗೆಲ್ಲ ಎಂತದ ಮಾತಾಡತ್ತ ನಾಯಿ ಎಲ್ಲ ಕಪಾಲ ಮೇಲೆ ಬಿಡ್ತ ಕಾಣ ನೀನ ಮತ್ತೆ ಏ ಇಬ್ರು ಸುಮ್ಮನೆ ಐಕಡೆ ಮಾರಿ ಎಂತ ಕಚ್ಕೊಂತೀರಿ ಮಾರ ಇಬ್ರು ಒಟ್ಟ ನೀವು ಸುಮ್ಮನೆ ಐಕಡೆ ಮಾರ ನಿಮ್ ಹೆಂಡತಿ ಒಂಚೂರು ಹೇಳಿ ಅವಳಿಗೆ ಸಣದಿಪ್ಪದಿಂದ ಅಪ್ಪ ತಲೆ ಮೇಲೆ ಕೂರ್ಸ್ಕೊಂಡ ಗ್ವಾಂಜಡಿ ಮೇಲೆ ಎರಡು ಗುದ್ದಕ್ಕಿತ್ತ ಅದಕ್ಕೆ ಒಬ್ಬಳೇ ಮಗಳು ಮಾಡುದ್ ಪೂರ ಮಾಡ್ಕೊಂಡ ಸೀದಾ ಓಡಿ ಹೋಗ್ತಿದ್ದೆ ಅಪ್ಪ ಇವತ್ತು ಅಬ್ಬಿ ಇಬ್ರು ಬಡಿತಿದ್ ನಂಗಲ್ ಗೊತ್ತಾಯ್ತಲ್ದ ಫಸ್ಟ್ ನೀನ್ ಹೇಳದ್ ನಾಯಿ ಅಂದೇಳಿ ಕಡೆ ನಾನು ಹಂದಿ ಅಂದ ಶುರು ಮಾಡುದಲ್ಲ ನೀನ್ ಮತ್ ನಂಗ್ ಬೈತ ಅಲ್ಲ ಮಾರ ನೀ ಎಂತ ಮಾರ ಐತಿ ಇದ ನೀನು ಹೆತ್ತದ್ದು ಮನುಷ್ಯರನ್ನ ಅಥವಾ ಪ್ರಾಣಿಗಳನ್ನ ಎಂತ ಮಾತಾಡ್ತಾರ ಏನಪ್ಪ ಯೋ ಒಬ್ಬ ಕತ್ತಿ ಒಬ್ಬ ಹಾರಿ ತಕ್ಕಂತ ಕಂಡ್ರಿ ಎಂತ ತಿಂತದ ನಂಗಂತೂ ಗೊತ್ತಾಯ್ತ ಕಾಣಬ ಅವಳು ಮಾತಾಡೋದು ಕಾಣ ಮತ್ತೆ ನಿಂಗ ಗೊತ್ತಾತಿಲ್ಲ ಅದ ಎಂತ ಅನ್ಕಂಡ ಈ ನಮ್ಮನಿ ಎಲ್ಲ ಮಾತ್ ಕೇಳ್ಕಣಕ ಮಾಯ ಹೌದು ಬೆಂಗಳೂರು ಪ್ಯಾಟಿ ಹಬ್ಬದೇ ಒಳ್ಳೇದೇ ನಮ್ಮ ಪುನಃ ಬೆಂಗಳೂರು ಈಗ ಅದೆಲ್ಲ ಇರ್ಲಿ ಈಗ ಹಬ್ಬ ಹ್ಯಾಂಗ್ ಮಾಡು ಅದೊಂದು ಹೇಳಿ ಹಬ್ಬ ಬಗ್ಗೆ ಅಂತ ಹೇಳಿ ಮಾರ ಮಾವ ಈಗ ಕಾಣಿ ಹೊಸ್ತೆಲ್ಲ ಮಾಡ್ತ ಹೌದಾ ಹೊಸ್ತು ಉಂಬದು ಹ್ಯಾಂಗ ಇರತ್ ಒಂಬತ್ತು ಬಗೆ ಇರತ್ ಹೌದಾ ಮತ್ತೆ ಹರ್ಕೆಸರನ್ನ ಹೇಳಿ ಎಲ್ಲ ಮಾಡ್ತಾರೆ ಅದು ಈಗ ಮಕ್ಕಳಿಗೆ ಅದೆಲ್ಲ ಗೊತ್ತೈತೆ ಅದ ಹರ್ಕೆಸ ಮಾಡುದು ಸಿಕ್ಕುದಿಲ್ಲ ಅಲ್ಲ ಅವ್ರ ಮಾಲ್ ಗೀಲ್ ಅಂದ್ರ ಅಲ್ಲೆಲ್ಲ ಸಿಕ್ಕತ್ತ ಅಲ್ಲ ಕೆಸ ಅವ್ರು ಇಲ್ಲ
ಅಲ್ಲಿ ಕೆಸವ್ರು ಬಾಯಿಂಗ ಇತ್ತಲ್ಲ ಹೌದು ಸಾಕತ್ತದ ಹಾಗೆ ಆ ಒಂಬತ್ತು ಬಗೆ ಪದಾರ್ಥ ಮಾಡ್ಕೊಂಡು ಎಲ್ಲರಿಗೂ ಕಾಲಿ ನಮಸ್ಕಾರ ಮಾಡ್ಕೊಂಡು ಆ ಅಕ್ಷತೆ ಹಾಗೆ ಅವ್ರ ಆಶೀರ್ವಾದ ಮಾಡೋದು ಸಂಪ್ರದಾಯ ಇಟ್ಕೊಂಡ್ರೆ ಮುಂದಿನ ಪೀಳಿಗೆ ನಾವು ಹೇಳಿಕೊಡೋಕಾಗ್ತದೆ. ಈಗ ನಮಗೆ ಗೊತ್ತಿಲ್ಲದ್ರ ಮೇಲೆ ನಾವು ಎಂತ ಹೇಳಿಕೊಡಕ್ಕೆ ಮಾಮಯ್ಯ ಅದು ಪ್ಯಾಟಿ ಬದಿಗೆಲ್ಲ ಮಾಡೋಕಾಗ್ತಾ ಇವ್ರೆ ಅಲ್ಲಿಗೆ ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಇವನ್ನ ಹೇಳ್ತಾರೆ. ಒಟ್ಸೇರಿ ಹಬ್ಬ ಮಾಡಿದಾಗಳಿಗೆ ಹೊಸ್ತುಂಬದೆ ಅಂದ್ರೆ ಬೇರೆ ಮಾಡ್ರೆ ಅದೆಲ್ಲ ಹಿರಿಯರಿಗೆ ನಾವು ನಮಸ್ಕಾರ ಮಾಡತ್ತ ಯಾವ ಹಬ್ಬಕ್ಕಾದ್ರೂ ನಾವು ನಮಸ್ಕಾರ ಮಾಡಿ ಉಂತತ್ತ ಎಲ್ಲರೂ ನಾವೆಲ್ಲ ಒಟ್ಟಿತ್ತಲ್ಲ ನೀವು ಇಲ್ಲೇ ಆಯ್ಕೊಂಡು ಎಲ್ಲ ಒಟ್ಟಿಗೆ ಮಾಡುವ ಹೇಳಿ ನಾವು ಹೇಳ್ತಾ ಇದ್ದೆ ನೀನಾಗಲ ಚಣಗಿಪ್ಪತ್ತಿಗೆ ಆ ಗೊಜ್ 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 ಅಂದ್ರೆ ಮಾತಾಡ್ದ ಇನ್ ಹಂಗೆಲ್ದ ಸಮ ಬಾಯಿ ಹೋಯ್ತಿರ್ಲ ಮಾತಾಡ್ತಿದ್ದೆ ಬಿಡ ಅದು ಏಗಳ ಅವ್ರ ಮನೆಗೆ ಒಂದು ಹೋದಿ ಏನಪ್ಪ ಅಯ್ಯಬ್ಬಾ ಒಂದು ಗಜ್ಮಿದಿ ಈ ನಮ್ಮನೆಯ ಲಕ್ಷ್ಮಕ್ಕೆ ಕೂತ್ಕೊಂಡು ಗಂಡ ಅಲ್ಲಲ್ದ ಅವ್ರ ಪಾಪದವ್ರವ್ರ ಅವ್ರೇನ ಮಾತಾಡ್ತಾರ ಈಗ ಏನ್ ಹಾಕ ಹಬ್ಬ ಮಾಡುದಂದ್ರೆ ಇಲ್ಲ ಸುಮ್ನೆ ಬೆಂಗಳೂರು ಪ್ಯಾಟಿ ಹೋದ್ರೆ ನಾಲ್ಕು ದಿನ ಖುಷಿಯಾಗಿ ಆಯ್ಕೊಂಡು ಅಮ್ಮ ಈಗ ನೀವೇ ಕಂಡದ್ ಗಂಡ ನಾನೇನ್ ಅಣ್ಣನ್ ಕಣಂಗ್ ಲವ್ ಮಾಡೋಕೆಲ್ಲ ಹೋಯಿಲ್ಲ ಗೊತ್ತಾಯ್ತಲ್ದ ಇವಳು ಎಂತ ಇವಳು ಹೇಳುದು ಎಂತ ನಾವ್ ಲವ್ ಮಾಡಿ ಮದಿಯದ್ದೇ ತಪ್ಪು ಅಂಬ್ಲಕ್ ಮಾತಾಡ್ತಾಳಲ್ಲ ಇವಳು ಎಂತ ಇವಳಿಗೆ ನೀವು ಒಂಚೂರು ಹೇಳಿ ನಿಮ್ ತಂಗಿ ನಡಿ ಹೇಗಳಿ ಅವಳು ಪದವೇ ಮಾತಾಡುದಲ್ಲ ಅಯ್ಯೋ ಅಣ್ಣ ಮೊದ್ಲು ನನ್ ಮಾತೆಲ್ಲ ಕೇಂತಿದ್ದ ಯಾಗಳ ಮದಿಯಾನು ನನ್ ಮಾತೇ ಕೇಂತಿಲ್ಲ ಅಮ್ಮ ನನ್ ಗಂಡ ಬೆಂಗಳೂರಂಗ ಇದ್ರ ನಾ ಹೇಳ್ದಂಗೆ ಇದ್ರ ಇಲ್ಲ ಬಂದು ತಂಗಿ ಮಾತಾಡ್ರ ಸೈ ಅಬ್ಬಿ ಮಾತಾಡ್ರ ಸೈ ಅಪ್ಪ ಮಾತಾಡ್ರ ಸೈ ಎಲ್ಲ ಹೆಂಡತಿ ಇಲ್ಲ ಯಾರು ಇಲ್ಲ ಎಂತ ಇಲ್ಲ ಮಾಡಿದೆ ಅಲ್ಲಗಡ ಈಗಷ್ಟೇ ಮೋದಿ ಮನೆಗೆ ಆನಂದಿ ತಿನ್ಕ ಬಂದು ಮತ್ತೆಂತ ಗಡ ನಿಂದು ಉಂಬುದು ಅಲ್ಲ ಹೊಯ್ ನಿಮ್ ಹೊಟ್ಟೆಗೆ ಒಬ್ಬ ಆರಿತ ಒಬ್ಬ ದೂಡ್ತನಾ ಕಪ ಮೇಲೆ ಬಿಡ್ತೆ ಆಗಳಿಂದ ಕಾಣ್ತಿದ್ದೆ ಗೊತ್ತಾಯ್ತಲ್ದ ನಿಮ್ಮಿಬ್ರು ರಗಳಿ ಆ ಮಧ್ಯ ಕೂರ್ಕಡೆ ಅಂತ ಮ್ಯಾಳಿ ಬಾಯಿ ಹಾಕ್ತಿರೇನೆ ಇಬ್ರು ಚಾರಿ ಅಂದ್ರೆ ಚಾರಿ ನಿಮ್ಮಿಬ್ರು ರಗಳಿ ತಡ್ಕಂ ಕಡೆ ಉಣ್ಕೊಂಡು ಮಂಕ ಅಂತ ಅನ್ಕೊಂಡ ಹೇಳದ್ ಆ ಒಂದಿ ಹ್ಯಾಂಗ ಒಂದು ಈ ಹೆಣ್ಣಿನ ನೀನು ಮಾರೈತಿ ಅಬ್ಬಾ ಇವಳು ಕಟ್ಕೊಂಡವಳು ಹಾಂಗೆ ಒಡ ಹುಡ್ದವಳು ಹಾಂಗೆ ಹ್ಯಾಂಗ ಮಾರೈತಿ ಇದ ಇನ್ನು ಒಂದೇ ಮನೆಗೆ ಇಪ್ಪದು ಹೌದಾ ಎಲ್ಲಾರು ಇವಳೊಟ್ಟಿಗೆ ಆಪದು ಅಲ್ಲ ನಾವು ಇಲ್ಲೇ ಮಾರ ಈಗ ನೀವ್ ಇದ್ದೀರಿ ಮಾರ್ರೆ ಒಂದೇ ಮನೆಗೆ ಇಪ್ಪದು ಅಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ರೆ ಹಾಪದಕ್ಕೆ ಹೇಳದ್ ಎಂತ ಆತಿಲ್ಲ ಸುಧಾರಿಸ್ಕೊಂಡವ್ರು ಎಲ್ಲ ನೀವು ಒಟ್ಟಿಗೆ ಇರ್ಕ ಮತ್ತೆ ಯಾರು ಬೇರೆ ಹೋಪ್ಕತ್ತ ನೀವು ಹಾತಿದ್ದೀರಿ ಅಕ್ಕ ಅಂತ ನೀವ್ ಆಳಿ ಒಂದ್ ಮಾತಾಡ್ತೈಕಂಡ್ರೆ ರಾತ್ರಿ ಬೆಳಗಾಗ್ತೀನಿ ಊರಿಲ್ಲೇ ಈಗ ಎಂತ ನೀವು ಬಟ್ಟೆ ಪ್ಯಾಕ್ ಮಾಡ್ತೀರ ಹೌದ್ ನಾನಂತೂ ಹಾಪದ್ ಹಾಪದ ಕಾಣಿ ಈಗ ಅನ್ಸಿನ್ ನಮ್ಗ ಕೂತ್ರ ಹಬ್ದಲ್ಲ ಅಪ್ಪಯ್ಯ ನಾನ್ ಬತ್ತಿಲ್ಲ ನಾನ್ ಇಲ್ಲ ಐಕಂತೆ ನಾನ್ ಇಲ್ಲ ಊರ್ ಮನೆಗೆ ನೀವು ಹೊಸ್ತು ಬಗ್ಗೆ ಹೇಳ್ರಿ ನವರಾತ್ರಿ ಬಗ್ಗೆ ಸ್ವಲ್ಪ ಹೇಳಿ ಕಾಮ ಈ ಗಂಡಿ ಸ್ವಲ್ಪ ಅಂತ ಬಿಡಿಸಿ ಹೇಳಿ ಸಮ ಅಂತ ಅಂದೇಳಿ ಮಾವಯ್ಯ ಈಗ ಕಾಣಿ ಎಲ್ಲಾ ಕಡೆ ಈಗ ನವರಾತ್ರಿ ಮಾಡ್ತಾರೆ ಹೌದಾ ಒಂಬತ್ತು ದಿವಸ ಆಚರಣೆ ಮಾಡ್ತಾರೆ ಒಂದೊಂದ್ ದಿವಸ ಒಂದೊಂದು ದೇವಿಯ ಆಚರಣೆ ಅಂದೇಳಿ ಹೇಳ್ರೆ ಈ ಕೆಟ್ಟವರನ್ನ ಕೊಂದದ್ದು ದೇವಿ ಈ ರಾಕ್ಷಸರೆಲ್ಲ ಹಿಂದಲ್ಲ ಅವ್ರನ್ನೆಲ್ಲ ಕೊಂದದ್ದು ಆ ಕೊಂದದ್ದು ಪರಿಹಾರ ಆಗಿ ಅವಳು ಒಳ್ಳೊಳ್ಳೆ ರೂಪ ತಾಳ್ತಾಳೆ ಆಯ್ತಾ ಆ ರೂಪ ತಾಳದ್ರೆ ಅವಳು ರಾತ್ರಿಗೆ ಪೂಜೆ ಮಾಡು ಅದೇ ನವರಾತ್ರಿ ಅನ್ನೋದು ಒಂಬತ್ತು ದಿವಸ ರಾತ್ರಿಯಲ್ಲಿ ಈಗೀಗ ಕಾಣಿ ಆ ಒಂಬತ್ತು ದಿವಸ ರಾತ್ರಿಗೆ ಒಂದೊಂದು ಬಣ್ಣ ಸೀರೆ ಉಟ್ಕೊಂಡು ಕೆಲವರೆಲ್ಲ ಆಗಿಂದಲ್ಲ ಆಚರಣೆಗಳ ಬಂದಿತ್ತು ಅದನ್ನು ಎಷ್ಟು ಚಂದ ಆಗ್ತಲ್ದ ಮತ್ತೀಗ ಆಚರಣೆ ಮಾಡೋ ಸಮಯಕ್ಕೆ ನಾವು ದೇವಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿರ್ತಲ್ಲ ನಮ್ಮ ಮನಸ್ಸಂಗೆ ಏನೆಲ್ಲ ಇತ್ತು ಕಾಣಿ ಅದೆಲ್ಲ ಈಡೇರತ್ತೆ ಶಾರದೆ ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಎಲ್ಲ ದೇವಿ ಒಂಬತ್ತು ದಿವಸ ಒಂಬತ್ತು ದೇವಿಯನ್ನು ಪೂಜೆ ಮಾಡ್ತಾರೆ ಅದೆಲ್ಲ ಆಚರಣೆಗಳನ್ನು ಇಟ್ಕೊಂಡ್ರೆ ಕೂಡ ಎಂತ ಆಗ್ತದೆ ಶ್ರದ್ಧೆ ಬತ್ ಭಕ್ತಿ ಬತ್ ನಾವು ಏನೆಲ್ಲ ಎಣಿಸ್ಕೊಂಡಿತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಲ್ಲ ಅದಕ್ಕೆಲ್ಲ ಆಚರಣೆ ಮಾಡ್ಕೊಂಡು ಹೇಳೋದು ಅದು ಮತ್ತೆ ರಾತ್ರಿಗೆ ಆಚರಣೆ ಮಾಡ್ತಾರೆ ಕೆಲವ್ರ ಮನೇಲಿ ಕಾಣಿ ಈ ಹಳಾ ಮನೆ ಹಂಗೆ ಎಲ್ಲ ಕೂಡು ಕುಟುಂಬ ಎಲ್ಲ ಸೇರ್ಕೊಂಡು ನವರಾತ್ರಿ ಆಚರಣೆ ಮಾಡ್ತಾರೆ ಒಂದೊಂದು ದಿವಸ ರಾತ್ರಿಗೆ ರಾತ್ರಿ ದೇವ್ರ ಪೂಜೆ ಮಾಡಿ ಎಲ್ಲರನ್ನ ಬಂದವರಿಗೆಲ್ಲ ಊಟಕ್ಕೆ ಹಾಕಿ ಅವ್ರನ್ನ ಕಳಿಸಿ ಮಾಡಿಸಿ ಎಲ್ಲ ರಾತ್ರಿಗೆ ಪೂಜೆ ಮಾಡಿ ಇದೆಲ್ಲ ಮಾಡ್ತಾರೆ ಅದು ನವರಾತ್ರಿ ಅಂದೇಳಿ ಹೇಳೋದು ಈಗ ಅದನ್ನೆಲ್ಲ ಮಾಡ್ಲಕ್ಕಲ್ಲ ಈಗ ನಾವು ಹೌದಪ್ಪ ಊರಾಗ ಮಾಡ್ರೆ ಇಡೀ ಊರಿಗೆ ಬಂದ್ರೆ ಎಲ್ಲ ಒಟ್ಟಾಯ ಮಾಡುತ್ತಲ್ಲ ಅದು ಮಜವೇ ಬೇರೆ ಎಂತದ ಹೇಳಿ ಹಳ ಮನೆ ಮಾಡ್ತಾರೆ ಅದನ್ನ ಯಾರು ಹೊಸ ಮನೆಗೆಲ್ಲ ಆಚರಣೆ ಮಾಡ್ಕೊಂಬ ಆತಿಲ್ಲ ಅದಕ್ಕೊಂದು ಸಂಪ್ರದಾಯ ಇತ್ತು ಆ ಕೂಡು ಕುಟುಂಬದಲ್ಲಿ ಹಳ ಮನೆ ಯಾವ್ದಿತ್ತು ಆ ಮನೇಲಿ ಮಾತ್ರ ಮಾಡ್ತಾರೆ ಈಗ ಈಗ ನಮ್ಮಲ್ಲಿ ನಮ್ಮ ಅಜ್ಜನ ಮನೆಗೆ ಇತ್ತು ನಾವಲ್ಲಿ ಅಲ್ಲಿಗೆ ಹೋಗ್ತಲ್ದ ನಾವಿಲ್ಲ ಹಬ್ಬ ಪೂರೈಸ್ಕೊಂಡು ನಾವು ಮತ್ತೆ ಅಲ್ಲಿಗೆ ಹೋಗ್ತದೆ ಈಗ ನಮ್ಮ ಕೆಲಸ ಆಳಲ್ಲಿ ಇದ್ರಲ್ಲ ಅವ್ರು ಮನೆಯಿಂದ ಕೇಂತ ಇದ್ರೆ ಹಬ್ಬ ಗಮ್ಮತ್ತಿತ್ತು ಹಬ್ಬ ಗಮ್ಮತ್ತಿತ್ತು ಅವ್ರಿಗೊಂದು ಭಾರಿ ಖುಷಿ ಹೌದು
ಈಗ ಅಲ್ಲ ಕೆಸ ಗೀಸಲ್ಲ ನಾವು ಅವ್ರೆ ಹೇಳ್ರಲ್ಲ ಅಲ್ಲಿಗೆ ಹೋಗಿ ಇಲ್ಲ ಅವರೇ ತತ್ರೆ ಅಲ್ಲ ಅವ್ರ ಮನೆಗೆ ಬೆಳಿ ತಮ್ಮ ತೋಟದಂಗ್ ಬೆಳದ್ಯ ಮತ್ತೆ ನೈವೇದ್ಯ ಮಾಡ್ತಾರೆ ದೇವರಿಗೆ ಕಬ್ಬನ್ನ ಕಟ್ತಾರ ಅಲಂಕಾರ ಮಾಡ್ತಾರ ಮತ್ತೆ ಮನೆಯಲ್ಲಿರುವ ಚಿನ್ನ ಒಡವೆ ಎಲ್ಲ ದೇವರಿಗೆ ಹಾಕಿ ಅಲಂಕಾರ ಮಾಡ್ತಾರ ಬಂದವರಿಗೆಲ್ಲ ಹಣ್ಣಿಕಾಯಿ ಕೊಡ್ತಾರ ನೀವು ಅಲ್ಲಿಂದ ಇಲ್ಲಿ ಹೇಳ್ತೀರಿ ಅಲ್ಲ ನಮ್ದಲ್ಲಿ ಬೆಂಗಳೂರು ಮೈಸೂರಂಗೆಲ್ಲ ಎಷ್ಟು ಎಲ್ಲ ಗಮ್ಮತ್ ಮಾಡ್ತಾರ ಗೊತ್ತಾ ಮನೆ ಅಲ್ಲಂತ ಗೊತ್ತಾ ಸುರಂಗಂತೂ ಎಲ್ಲಾರ ಮನೆಗೂ ಬೊಂಬೆ ಇಡ್ತಾರ ಗೊತ್ತಾ ಎಲ್ಲಾರ ಮನೆಗೂ ಬೊಂಬೆ ಇಡ್ತಾರ ಆ ಒಂಬತ್ತು ದಿನವೂ ಅಷ್ಟೋ ಗಡ್ಜಿ ಮಾಡ್ತಾರ ಒಂಬತ್ತು ತಿನ್ಬೇಕು ಮನೆ ಎಲ್ಲ ಬಣ್ಣ ಬಣ್ಣದ ಇದು ಹಾಕಿ ಈ ಬಾಳಿಕೋನಿ ಕಂಬಿದೆಲ್ಲ ಕೊಟ್ಟು ಎಂತೆಲ್ಲ ಮಾಡ್ತಾರ ಗೊತ್ತಾ ಎಲ್ಲ ಬಿಡಿ ಮನೆ ಎದುರು ರೊಸ್ತಿ ಇರುತ್ತಲ್ಲ ಆ ರೊಸ್ತಿನೆಲ್ಲ ನೀರ್ ಹಾಕಿ ತೊಳೆದ ರಂಗೋಲಿ ಹಾಕಿ ಇಡ್ತಾರ ಗೊತ್ತಾ ಅಷ್ಟು ಗಡ್ಜಿ ಮಾಡ್ತಾರ ಅವ್ರು ಮನೆ ಎದುರು ರಸ್ತೆ ಇರ್ಕ ಅಂಗಳ ಇರ್ತಿಲ್ಲ ಹೆಣ ಗೀತ ಸುಮ್ಮನೆ ಅಯ್ಯ ಅಂಗಳ ಇಲ್ಲಿದ್ದ ಇಲ್ದಿದ್ರು ರಸ್ತಿನಾರು ಚಕ್ಕ ಮಾಡಿ ರಂಗೋಲಿ ಹಾಕ್ತಾರಲ್ಲ ಅಷ್ಟಾರ ಬುದ್ಧಿ ಇತ್ತಲ್ಲ ಅಲ್ಲ ರಾಜ ಅದು ಇಲ್ಲಲ್ಲ ಅಂಗಳ ಇಲ್ದಿರ್ಲೇ ರಸ್ತೆ ರಂಗೋಲಿ ಇಲ್ಲ ಅಕ್ಕ ಈಗ ಅಲ್ಲಿ ನಮ್ಮ ಇಲ್ಲಲ್ಲೇ ನಮ್ಮ ಕೂಡ್ಕೊಂಡ್ರೆ ಏನಂತ ಹೇಳ್ರೆ ಎರಡು ದಿವಸ ಪೂಜೆ ಇರತ್ತೆ ಒಂದು ರಾತ್ರಿ ಪೂಜೆ ಮತ್ತೊಂದು ಮಧ್ಯಾಹ್ನದ ಪೂಜೆ ಯಾರಿಗೆಲ್ಲ ರಾತ್ರಿ ಬಪ್ಪಗೆ ಆತಿಲ್ಲ ಅವ್ರು ಮಧ್ಯಾಹ್ನ ಪೂಜೆಗೆ ಬರ್ತಾರೆ ಮಧ್ಯಾಹ್ನ ಪೂಜೆದಂಗೂ ರಾತ್ರಿಗೆ ಹ್ಯಾಂಗೆಲ್ಲ ಊಟ ಮಾಡಿತೋ ಅದೇ ರೀತಿ ಮಧ್ಯಾಹ್ನಕ್ಕೆ ಸಹ ಊಟ ಇರತ್ತೆ ಬಂದರಿ ಅವರಿಗೆ ಪ್ರಸಾದ ಕೊಡತ್ತೆ ಪಂಚಕಜ್ಜಾಯ ಕೊಡತ್ತೆ ತೀರ್ಥ ಪ್ರಸಾದ ತಗೊಂತಾರೆ ಹಣ್ಣಿಕಾಯಿ ತಗೊಬತ್ತೆ ದೇವ್ರ ಪ್ರಸಾದ ಕೊಡತ್ತೆ ಅದನ್ನೆಲ್ಲ ತಗೊಂಡು ಹೋತ್ರ ಅವ್ರು ಅದು ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಒಳ್ಳೇದಾಗ್ತದೆ ಮತ್ತೆ ಅದು ಬಾಗಿನ ಅದೆಲ್ಲ ಅದೊಂದು ನೆನಪಾಯ್ತು ಕಾಣಿ ಹೇಳುತ್ತೆ ಈ ಬಂದರಿಗೆ ಮುತ್ತೈದೆಯರಿಗೆಲ್ಲ ಯಾರೆಲ್ಲ ಬಂದಿದ್ರು ಅವರ ದಂಪತಿಗಳನ್ನು ಕೂರಿಸಿ ದಂಪತಿ ಪೂಜೆ ಮಾಡ್ತಾರೆ ಅವರಿಗೆ ಅವರಿಗೆ ದಕ್ಷಿಣೆ ಕೊಟ್ಟು ಸೀರೆ ಕೊಟ್ಟು ಇವರಿಗೆ ಪಂಚೆ ಇದೆಲ್ಲ ಕೊಟ್ಟು ಅವರಿಗೆ ಕಾಲಿಗೆ ಬಿದ್ದು ಹಿರಿಯವರಾದರೆ ಇಲ್ಲದ್ರೆ ಅವರಿಗೆ ಕಿರಿಯವರಾದರೆ ಅವರಿಗೆ ಕಾಲಿಗೆ ಬಿಡುತ್ತೆ ಹಾಗೆಲ್ಲ ಕೊಟ್ಟು ಅವರಿಗೆ ದೀರ್ಘ ಸುಮಂಗಲಿ ಭವ ಅಂತೇಳಿ ಹೇಳಿ ದೀರ್ಘ ಆಯುಷ್ಮಾನ್ ಭವ ಅಂತೇಳಿ ಹೇಳಿ ಕೇಳುವ ಸಂಪ್ರದಾಯಗಳು ಕೆಲವು ಕುಟುಂಬದಲ್ಲೆಲ್ಲ ಇರುತ್ತೆ ಭಾವ ಹೇಳದೆಲ್ಲ ತಮ್ಮ ಇಲ್ಲೆಲ್ಲ ಇದೆಲ್ಲ ನಡೀತು ನಾನೆಲ್ಲ ಒಪ್ಕಂತೆ ಗೊತ್ತಾಯ್ತಲ್ಲ ಆಗಲೇ ರಾಜ ಹೇಳ್ದಳು ಕಣಿ ಮೈಸೂರಂಗೆ ಹೆಂಗೆಲ್ಲ ಎಲ್ಲ ನಡೀತು ಹಬ್ಬ ಹರಿದಿನಗಳು ಅನ್ಕಂಡ ಅಲ್ಲ ಮೈಸೂರಂಗ್ ದಸರಾ ಅನ್ಕಂಡು ಮಾಡ್ತಾರಲ್ಲ ಅದು ಕಾಂಬುದೇ ಒಂದು ಖುಷಿ ಮಾಡ್ರೆ ಅದಕ್ಕೆ ಎಲ್ಲರೂ ಹೇಳ್ತಿದ್ರಲ್ಲ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ಕಂಡು ಮೈಸೂರು ದಸರಾನ ಕಾಣಕರೆ ನೀವು ಮೈಸೂರಿಗೆ ಹೋಯ್ಕು ಅಲ್ಲಿ ಕಾಣಕ್ ಹಬ್ಬ ಏನು ಅದ್ರ ಆಚರಣೆ ಏನು ಅದ್ರ ವಿಚಾರ ಏನು ಸಂಸ್ಕೃತಿ ಏನು ನಮ್ದು ಅಂಬುದ ನಾವು ಮೈಸೂರಿಗೆ ಹೋಯ್ ಕಾಣ ಗೊತ್ತಾಯ್ತಲ್ಲ ಮೈಸೂರು ದಸರಾ ಕಾಮಕ್ಕೆ ಅಷ್ಟು ದೂರ ಹೋಯ್ಕ ನಡೆಯಿಲ್ಲ ಇಲ್ಲ ಡೈಜುವಲ್ ದಸರಾ ಇತ್ತಲ್ದ ಅದನ್ನ ಕಾಣ್ಲಕ್ಕಲ್ಲ ನಾವು ಅಲ್ಲ ಎಲ್ಲ ಒಟ್ಟ ಹಾಕೊಂಡು ಇಲ್ಲೇ ಕಾಣ್ಲಕ್ಕ ನೀವ್ ಹೆಂಗೆ ಹೌದು ಅದಕ್ಕೆ ಇಷ್ಟೊತ್ತು ಮಾತಾಡ್ಕೆ ಅಂತ ಕೇಳಿದ್ದೆ ಅಲ್ಲಿ ಮಾಡು ಇಲ್ಲಿ ಮಾಡು ಅನ್ಕೊಂಡು ಟಿವಿ ಕೂಕೊಂಡು ಎಲ್ಲರೂ ಒಟ್ಟಿಗೆ ಕಾಣ್ಲಕ್ಕಲ್ಲ ನಾವು ಬೆಂಗಳೂರಲ್ಲಿ ಕೂಕೊಂಡು ಕಂತ ನೀವು ಇಲ್ಲಿ ಕೂಕೊಂಡು ಕಾಣಿ ನೀವು ಮಾತಾಡ್ತೀರ ಅಪ್ಪ ಮಗಳಿತ್ತಲ್ಲ ತಾಳ ತಂತಿ ಲಾಯ್ಕ್ ಇತ್ತ ನಿಮ್ಮ ನೀವು ಮೈಸೂರು ದಸರಾ ಹೇಳ್ದಾಕ ಅವಳು ಇಲ್ಲಿ ಟಿವಿ ಹೆಂಗ ಕಾಣ್ತಾಳೆ ಎಲ್ಲ ಖಾಲಿ ಟಿವಿ ಕಾಣ್ತಾ ಇದ್ರೆ ಹೊಟ್ಟೆ ತುಂಬುದಿಲ್ಲ ಮೊಸರಂಗ್ ಕಲ್ಲು ಹುಡ್ಕದ ನಾನು ಎಂತ ಮಾತಾಡ್ತೆ ಅಲ್ಲಿ ಎಂತ ಸಿಕ್ಕತ್ತೆ ನಡಿ ಕಾಮ ನಾ ಮಾತಾಡ್ರಾಗಿಲ್ಲ ಅವನಿಗೆ ನೀವಿಬ್ರು ಬಾಮಿಯೊಳಗೆ ನಿನ್ ಕೆಪ್ಪಿ ಕಣಂಗಿದ್ರಿ ಅಂತ ಹೇಳ್ಕೊಂಡು ಮತ್ತುಳ್ದವರಿಗೆ ಅದ್ನ ಹೇಳು ಬರಬೇಡಿ ಅಕ್ಕ ಅಕ್ಕ ಹಾಗೆಲ್ಲ ಅಲ್ಲ ಮಾರೆ ಬಾಮಿಯೊಳಗೆ ಕೆಪ್ಪಿ ಯಾರು ಇಲ್ಲ ಈಗ ನಾವು ಹೇಳುದು ಅವ್ರ ಸಂಪ್ರದಾಯದ ಬಗ್ಗೆ ಹೇಳ್ತಾ ಇತ್ತು ಹೌದಪ್ಪ ಬೇಕ ಬರ್ತೆ ಕಮ್ಮದು ಬೇಡಿದಾರೆ ಬಿಡು ಹಿಂಗೆ ನಾವು ಆಪ್ಕಾಗಳಿ ಬೇಡ ಅಂತ ಹೇಳತ್ತಾ ಹೋತ್ರಪ್ಪ ನಾವು ಇದ್ದದನ್ನ ಹೇಳುದಲ್ದ ಸಂಪ್ರದಾಯ ನಮ್ಮ ಮಕ್ಕಳಿಗೆ ಹೇಳ್ರೆ ಗೊತ್ತಾತ್ ಇಲ್ಲಿ ಮೈಸೂರು ದಸರಾ ಯಾವತ್ತೂ ಇರತ್ ಅದನ್ನ ಕಾಣಿಕೆ ಯಾಕಂದ್ರೆ ಚಿನ್ನದ ಅಂಬಾರಿ ವಿಜಯನಗರ ಅರಸರು ಮಾಡ್ಕ ಬಂದ ಈ ಸಂಪ್ರದಾಯ ಮೈಸೂರು ದಸರಾ ಒಂದ್ಸತಿ ಕಾಣಿಕೆ ಅವರ ವಿಜಯನಗರ ಸಾಮ್ರಾಜ್ಯದ ಮತ್ತೆ ನಮ್ಮ ಮೈಸೂರು ಸಾಮ್ರಾಜ್ಯದ ಅವರೆಲ್ಲ ವಿಜಯೋತ್ಸವವನ್ನು ಆಚರಣೆ ಮಾಡಿ ಇಡೀ ಒಂಬತ್ತು ದಿವಸ ಆದ್ಮೇಲೆ ದಶಮಿ ದಿವಸ ಸೀಮೋಲ್ಲಂಘನ ಹಳ್ಳಿ ಎಲ್ಲ ಮಾಡ್ಕೊಂಡೆಲ್ಲ ಬಂದದೆಲ್ಲ ಸಂಪ್ರದಾಯಗಳಿತ್ತು ಅದನ್ನ ರಾಜ ದರ್ಬಾರ್ ಅದನ್ನೆಲ್ಲ ಕಣ್ಣಿಂದ ಕಾಣಿಕೆಯಪ್ಪ ಈಗಲ ಅದು ಹೌದು ರಾಜ್ಯದೆಲ್ಲ ಮೈಸೂರು ದಸರಾ ಒಂದ್ ಜನ ಎಷ್ಟಿರ್ತಾರ ಮಾರ್ರೆ ಇಲ್ಲಿ ಸಂತಿಗೆ ಹೋದ್ರೆ ಇವಳು ಹುಡುಕೋದು ಕಷ್ಟ ಆತ್ ಎಷ್ಟು ವರ್ಷ ಇವಳು ಇವಳು ಹುಡುಕೋದೇ ಆತ್ ಮತ್ತ ಅಲ್ಲಿ ದಸರಾ ಕರ್ಕೊಂಡು ಬಪ್ಪುದಾತ್ತ ಹಟ್ಟಿ ದಿಪ್ಪು ಮಾತೇ ಆಡುದು ಒಂದು ಹೋಯ್ ಬನಿ ಹೋಯ್ನಿ ಏನ್ ಹೇಳುದು ಸಮಾಧಾನ ಜೋಡಿ ಅಲ್ಲ ನೀವ್ ಹೋಯ್ನಿ ಮಾರ್ರೆ ಅಲ್ಲ ಆನೆ ಮೇಲೆ ಅಂಬಾರಿ ಅದನ್ನೆಲ್ಲ ಕಂಡ್ಕೊಂಡು ಬನ್ನಿ ಬೇಡ ನಾವ್ ಟಿವಿ ಹೆಂಗ ನೆಮ್ಮದಿ ಕುಕೊಂಡು ಕಾಂತತ್ ಎಲ್ಲಿ ಎಂತ ಪೂರ ಸಮಾ ತೋರತ್ ಅಲ್ಲಿ ಹೋಯ್ ಆ ಜನ ಕಾಲ ಕೈ ಕಾಲ ಅಡಿ ಬೀಳುಕ್ ನಂಗ ಮನ್ಸಿಲ್ಲ ನೀವ್ ಹತ್ರಿಯಾ ನಂಗೆ ಇನ್ನೊಂದು ಮದಿ ಆಗ್ತಿಯ ಮಾರತ್ಯ ಅಳಿ ಅಂದ್ರೆ ನಮ್ದು ನೇಗಿಲು ಹಾರೆ ಪಿಕ್ಕ ಸಿಗಲ್ಲ ಆಯುಧ ಪೂಜೆ ಮಾಡೋಕಿತ್ತಲ್ಲ ಮಾರ್ರೆ
ಮಾಮಯ್ಯ ಅದು ಈ ನವಮಿಗೆ ಪೂಜೆ ಮಾಡೋದಲ್ದ ಅದು ಹ್ಯಾಂಗ್ ಬಂತಳಿ ಹೇಳ್ರೆ ಈ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ರು ಕಾಣಿ ಅವ್ರದ್ದು ಎಲ್ಲ ಗುರ್ತಗಿರ್ತ ಹಿಡೋಕೆ ಆತಿಲ್ಲ ಅಂತೇಳಿ ಹೇಳಿ ಆ ಟೈಮ್ ಹಂಗೆ ಅವ್ರು ಏನು ಮಾಡ್ರೆ ತಮ್ಮ ಆಯುಧಗಳನ್ನೆಲ್ಲ ಬಿಲ್ಲು ಬಾಣ ಭೀಮ ಗದೆ ಅದನ್ನೆಲ್ಲ ಬನ್ನಿ ಮರದಲ್ಲಿ ಬಚ್ಚಿಟ್ಕೊಂಡಿ ಅದನ್ನೇನಾಯ್ತಂದು ಹೇಳಿದ್ರೆ ಈ ನವಮಿ ದಿವಸ ತೆಗೆದು ಅಲ್ಲಿಂದ ಅವರು ಅಜ್ಞಾತವಾಸ ಮುಗೀತು ಅದಕ್ಕೆಲ್ಲ ಪೂಜೆ ಮಾಡೋದು ಅಲ್ಲಿಂದ ಆಯುಧ ಪೂಜೆ ಸಂಪ್ರದಾಯ ಬಂತಳಿ ಹೇಳಿ ಹಿರಿಯರು ಹೇಳೋದು ಕೇಳದ್ ನಾನು ಅದು ಅದೇ ರಕ್ತದಲ್ಲಿ ಈ ಕೆಲವೊಂದು ಏನು ಮನೆಯಲ್ಲೂ ಸಹ ಹಾಗೆ ಮಾಡ್ತಾರಲ್ಲ ನಮ್ಮಲ್ಲಿ ಹಾರಿ ಪಿಕಾಸಿ ನಾವು ಏನೆಲ್ಲ ಉದ್ಯೋಗ ಮಾಡತ್ತೆ ಅದನ್ನೆಲ್ಲ ಇಟ್ಟು ಆ ವಸ್ತುಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡತ್ತೆ ಈ ಮಕ್ಕಳು ಗಾಡಿ ಪೂಜೆ ಮಾಡ್ತಾರೆ ವಾಹನ ಪೂಜೆ ಮಾಡ್ತಾರೆ ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ದುಡ್ಡನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಅದರಲ್ಲಿ ಚಿನ್ನ ಅದನ್ನೆಲ್ಲ ಇಟ್ಟು ಸಹ ಪೂಜೆ ಮಾಡ್ತಾರೆ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಸರಸ್ವತಿ ಪೂಜೆ ಹಾಗೆ ಅದನ್ನೆಲ್ಲ ಸಂಪ್ರದಾಯಗಳನ್ನು ನಾವು ಹಿಂದಿನ ಮುಂದಿನ ಪೀಳಿಗೆಗೆಲ್ಲ ಹೇಳ್ತಲ್ದ ಮಾವ ಎಷ್ಟೊಂದು ವಿಶಿಷ್ಟ ಮತ್ತೆ ಒಂದು ಅರ್ಥ ಭರಿತ ಒಂದು ಆಚರಣೆ ಕಾಣಿದ ನವರಾತ್ರಿ ಅಂದ್ರೆ ಹಾಗೆ ಮಾವ ಭಾರಿ ಖುಷಿ ಕೊಡು ಹಬ್ಬ ಅದು ಇದೆಲ್ಲ ನಮ್ಮ ಮಕ್ಕಳಿಗೆಲ್ಲ ಹೇಳ್ರೆ ಮಾತ್ರ ಅರ್ಥ ಆಗ್ತದೆ ಅದು ಹೇಳ್ಕದ್ ನಾವು ನಾವು ಹೇಳಿದ್ರೆ ಮಾತ್ರ ಅವ್ರಿಗೆ ಸಂಪ್ರದಾಯ ಎಲ್ಲ ಮುಂದುವರಿ ಖಂಡಿತ ಖಂಡಿತ ಮಾಮಯ್ಯ ಅದನ್ನ ನಾವು ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸಿ ಕೊಡಕ್ಕೆ ಇಲ್ದಿರ ಅದು ಯಾಕಂದ್ರೆ ನಾವು ಹಳ್ಳಿ ಇಲ್ಲೆಲ್ಲ ಕೂಕೊಂಡು ಆಚರಣೆ ಮಾಡ್ಕ ಪ್ಯಾಟಿ ಬದಿಗೆ ಹೋದ್ ನಮ್ಗೆ ಆಚರಣೆ ಮಾಡೋಕೆ ಆತಿಲ್ಲ ಹೌದಪ್ಪ ಖಾಲಿ ಮೆರವಣಿಗೆ ಜೊತೆ ಹೋಗ್ತಾ ಇದ್ರೆ ಇದ್ರಲ್ಲಿ ಎಂತ ಗೊತ್ತಾಗ್ತ ಇಲ್ಲ ಕಣೆ ಅಪ್ಪ ಕಾಲ ಬದಲಾತಿದ್ದಂಗೆ ನಾವು ಅಪ್ಡೇಟ್ ಆತೆ ಹೋಯ್ಕ ನಮ್ಮ ಸಂಪ್ರದಾಯಗಳನ್ನ ನಮ್ಮ ಆಚಾರ ವಿಚಾರಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇರ್ಕ ಗೊತ್ತಾಯ್ತಲ್ದ ಇನ್ನು ನಮ್ಮ ಮಕ್ಕಳ ಮರಿಯೆಲ್ಲ ಆದ್ರ ಮೇಲೆ ನಾವು ಇಲ್ಲಿರುತ್ತ ನಾವು ಪರೂರಂಗೆ ಇಪ್ಪದು ಆ ಮಕ್ಕಳಿಗೆ ಇಲ್ಲಿದೆಲ್ಲ ಹೇಳಿಕೊಟ್ರೆ ಅತ್ತ ಮರ್ರೆ ನೀವು ಅವ್ರ ಜೊತೆಗೆ ಇದ್ದುಕೊಂಡು ಅಲ್ಲಿ ಸಂಪ್ರದಾಯಗಳಿಗೆ ಅವ್ರನ್ನ ಹೇಳಿಕೊಟ್ಟಂಗೆ ಈ ಕಾಲಕ್ಕೆ ತಕ್ಕಂತೆ ವೇಷ ಬದಲಾಯಿಸ್ತಾರಂತ್ರಿ ಕಣೆ ಕಾಲಕ್ಕೆ ತಕ್ಕಂತೆ ನಮ್ಮ ಸಂಪ್ರದಾಯಗಳನ್ನು ನಾವು ಬದಲಾಯಿಸ್ತಾ ಬರ್ಕ ನಾನು ಹೇಳೋದು ಇನ್ನು ಮುಂದಾರು ನಾವು ಅಲ್ಲಿ ಪ್ಯಾಟಿ ಹಂಗೆ ಹಬ್ಬ ಹರಿದಿನಗಳನ್ನು ಆಚರಿಸುವ ಅಲ್ಲ ರಾಮ ನಾವು ಬದಲಾಯಿಕೆ ಹೌದು ಬದಲಾಯಿಕೆ ಸಂಪ್ರದಾಯ ಬಿಡುಕ್ ಆತಿಲ್ಲ ಅಲ್ದ ಮರ ಬಿಡುದು ಬೇಡ ಬಿಡುದು ಬೇಡ ಸಂಪ್ರದಾಯ ಬಿಡುವ ಅನ್ಕೊಂಡು ಯಾರು ಹೇಳಿರ್ ಬಾವ ಈಗ ಇಷ್ಟು ಟೈಮ್ ಆಯ್ತು ಇನ್ನು ಮುಂದೆ ನಮ್ಮ ಮಕ್ಕಳ ಮರಿ ಆದ್ರ ಮೇಲೆ ನಾವ್ ಇಲ್ಲಿ ಇಪ್ಪಕತ್ತ ನಾವ್ ಇಲ್ಲಿ ಇರುದಿಲ್ಲ ಮಕ್ಕಳಿಗೆ ಶಾಲೆ ಶುರುವಾಗ ಶಾಲೆ ಇರುತ್ತೆ ಪರೀಕ್ಷೆ ಇರುತ್ತೆ ಒಂದು ಮತ್ತೊಂದು ಅದು ಇದು ಅಂತ ಹೇಳಿಯೋ ಸಾವಿರ ಇರುತ್ತೆ ಮಕ್ಕಳ ಎಲ್ಲರೂ ಈ ದಸರಾ ರಜೆ ರಜೆ ಅಂದೇಳಿ ಬಂದದ ಅದಕ್ಕೆ ಮಕ್ಕಳನ್ನೆಲ್ಲ ಊರಿಗೆ ಕರ್ಕ ಬಂದು ಮಕ್ಕಳೊಟ್ಟಿಗೆ ಕೂಕೊಂಡು ಹಬ್ಬ ಆಚರಣೆ ಎಲ್ಲ ಮಾಡಿ ಅಂದೇಳಿ ಆ ಮಕ್ಕಳಿಗೂ ಆ ಪುಸ್ತಕಗಳೆಲ್ಲ ಪೂಜೆ ಮಾಡ್ಕೊಂಡು ಕೊಳ್ಳೆ ನಾವು ಒಂದು ಲೈಕ್ ಮಾಡಿ ಓದಕ್ ನಮ್ಮ ಪುಸ್ತಕ ದೇವ್ರ ಎರಡು ಪೂಜೆ ಮಾಡಿರ ಅದನ್ನ ಅವಕ್ಕೆ ಹೆಚ್ಚು ಮಾರ್ಕ್ ಬತ್ತಲ್ದ ಶಾಲೆ ಅದಕ್ಕೆ ಅಲ್ದ ರಜೆ ಕೊಡುದು ದಸರಾ ರಜೆ ಇಲ್ಲಿಟ್ರೆ ಮಾತ್ರ ಪೂಜೆ ಹಾಕುದಲ್ಲ ನಾವು ಪರವರಂಗಿಟ್ರು ಅಲ್ಲಿ ಪೂಜೆ ಹಾಕ ಗೊತ್ತಾಯ್ತಲ್ಲ ಹೊಸ ನಮ್ನಿ ಮಾತಾಡ್ತಾರೆ ಅಲ್ಲ ಅಕ್ಕ ಪರೂರಂಗೆ ಇದ್ರು ಸಹ ಅದನ್ನ ಅವ್ರು ಒಂದು ಪೂಜೆ ಮಾಡು ಕಲ್ತ್ಕೊಂಡು ಹೇಳಿ ಹೇಳುದು ನಾವೀಗ ಮಾವಯ್ಯ ಬೇರೆ ಅಂತ ಹೇಳಲಿಲ್ಲ ಈಗ ಹೇಳ್ತಿದ್ದ ಬೆಂಗಳೂರಿಗೆ ಬನ್ನಿ ಅಲ್ಲಿ ಹಬ್ಬ ಮಾಡು ಅಂದೇಳಿ ನಾವು ಹೇಳ್ತಿರ್ಲ ಮುಂದಿನ ದಿನಗಳಲ್ಲಿ ನಾವು ಅಲ್ಲೇ ಇರ್ಕಾದವ್ರು ಗೊತ್ತಾಯ್ತಪ್ಪ ನೀವು ನಮ್ಮೊಟ್ಟಿಗೆ ಬಂದು ಬಿಡಿ ಗೊತ್ತಾಯ್ತಾ ಹೇಳು ಸ್ವಲ್ಪ ಕೇಳಿ ನೀವು ಇಲ್ಲೇ 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 ಹಳ್ಳಿ ಹಂಗೆ ಇರ್ತೆ ಹಳ್ಳಿ ಹಂಗೆ ಇರ್ತೆ ಅನ್ಕೊಂಡು ಹೇಳ್ತೀರಿ ಇಲ್ಲಿ ಕೇಳಿ ಆ ಪುಟ್ಟ ಹೇಳು ಸಮ ಈ ದಸರಕ್ಕೊಂದೀಗ ಹಾಪುದು ನವರಾತ್ರಿಗೆ ಕಾಡಿಕೊಂಡು ಸ್ವಲ್ಪ ಟೈಮ್ ಬಿಟ್ಟು ಊರಿಗೆ ಬಂದ ಮತ್ತೆ ನಿಧಾನಕ್ಕೆ ಅಲ್ಲೇ ಹೋಯ್ ಐಕಂಬಲ್ಲ ಮುಂದಿನ ದಿನಗಳಲ್ಲಾರೂ ನೀವು ಅಲ್ಲೇ ಇರ್ಕಲ್ದಪ್ಪ ಹಂಗಾರೆ ಎಷ್ಟು ದಿವಸ ಅನ್ಕೊಂಡು ಇಲ್ಲೇ ಇರ್ತೀರಿ ಮರ ನೀವು ನಿಮ್ಗೊಂದು ಯಾಕೆ ಹೇಳದ್ ಅರ್ಥ ಆತಿಲ್ಲ ಅನ್ಕೊಂಡು ನಂಗೆ ಗೊತ್ತಿಲ್ಲಪ್ಪ ನಿಮ್ದು ಹಠ ನೀವೇ ಮಾಡ್ತೀರಿ ನಿಮ್ದು ಮಾತ್ರ ಆಲೋಚನೆ ಮಾಡಬೇಡಿ ಮಾಯಿದು ಕಾಣಿ ವರ್ಸೋತ ಬಂತು ಅವರಿಗೂ ಕೈಕಾಲ ಅಲ್ಲಾಡ್ಸೋಕ್ ಆತ್ಲ ಅವರಿಗೂ ಕೈಕಾಲ ಎಂಟು ಬತ್ತು 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 ಮಾಯಿ ಒಳ್ಳೆ ಗಟ್ಟಿ ಇದ್ರಿ ನಂಗೆ ಈಗ ಕೈಕಾಲ ಅಲ್ಲಾಡ್ಸೋಕ್ ಆತಿಲ್ಲ ಇಲ್ಲಿ ನಾನೀಗೆಂತದೂ ಹೇಳುದಿಲ್ಲ ಹೋಗ ನಿಂಗ್ ಗೊತ್ತಾತ್ ಕಡೆ ಎರಡು ದಿವಸ ಕಡೆ ಟಿಕೆಟ್ ಮಾಡ್ತಾವ ಅಲ್ಲ ಇದು ಹೌದಪ್ಪ ನೀವ್ ಮಾತ್ರ ಮನುಷ್ಯ ಬಾಯ್ ಹಾಕಿ ಬಾಯ್ ತೆಗು ಕೇಡಿಯ ಕಣಮ್ಮ ಅವಳು ಮಾತ್ ಕೇಳ್ಬೇಡ ನೀನು ನೀ ನನ್ನೊಟ್ಟಿ ಬಾ ಅಪ್ಪ ಎಡದ್ರೆ ಬನ್ನಿ ಗೊತ್ತಾಯ್ತಾ ಮಗಳಾರೆ ಅಲ್ಲೇ ಹೋಯ್ನಿ ಎತ್ಕಂಡ್ ಹೋಯ್ನಿ ಅತ್ ಸುಮ್ನೆ ನೀವ್ ಇದ್ ಮಾಡ್ತಾ ಹೇಳ ನಾವ್ ಇಲ್ಲೇ ಬಂದು ಒಟ್ಟಿಗೆ ನಾವು ಆಚರಣೆ ಮಾಡುವ ಹಬ್ಬ ಎಲ್ಲ ಒಟ್ಟಾತ್ರ ಒಂದು ಕೋಳಿ ಎಲ್ಲಿ ಹೋಯ್ತು ಒಂದು ದನ ಎಲ್ಲಿ ಹೋಯ್ತು ಅದೇ ಯತಿ
ಅವ ರಂಗ ದನಕ್ ಬಾಯಿರಿಟ್ಟಿನ ಇಲ್ಲ ಅಂದ್ರೆ ಇಲ್ಲಿ ಕಡೆ ಫೋನ್ ಮಾಡಿ ಎತ್ತಿ ಬಿಡ್ತೇನೆ. ಅವ್ರು ಹೋಗ್ತಾರೆ ಹೋಗಿ ಬನ್ನಿ, ಇಲ್ಲ ಆಳುಗಳು ಇದ್ರಲ್ಲ ಸ್ವಲ್ಪ ಕಂಪ್ಕೊಂಡು ಆಯ್ತಂತ್ರ. ಅವ್ರು ಹೋಗ್ತಾರೆ ಹೋಗಿಲಿ ಅಲ್ಲ, ಈ ಅಬ್ಬಿಗೆ ಇಲ್ಲೇ ಇರುತ್ತೆ ಮನ್ಸು ಏನಿಲ್ಲ. ಮತ್ತೆ ಜೀರ್ಣ ಆಯ್ತೇನೋ, ಮದ್ಮಕ್ಕಳು ಮನಿ ಸೇರಿ ಹಾಳು ಮಳಗಲ್ಲ ಆಯ್ತೇನೋ. ನಮ್ದು ಇಲ್ಲಿ ಕೂತಡಿನ ಪಂಚತಿಗೆ ಇಲ್ಲ, ಒಂದು ಕೂಳ್ ಬೇಯ್ತಿತ್ತು ಕೊಚ್ಚಕ್ಕಿ ಹಾಕಿರಷ್ಟೊತ್ತಿಗೆ. ಎಷ್ಟು ಪಂಚತಿ ಐತ್ ನಮ್ದು, ಹೊದಾಳ್ ಹೊಡ್ದಂಗ ಏನ್ ಹೊಡ್ದಾಳ್ ಹೊಡ್ದಾಳ್ ಹೊಡ್ದಾಳ್. ಅದು ಯಾವ ನಮ್ನಿ ಮಾತುಕತೆ, ಬಾಯಿಗೆ ಬಜ್ಜಿ ಹಾಕದ್ ನೀವೇ ಅಲ್ದ ಮಾಯೆ. ನೀ ತೆಗ್ದು ಕೊಟ್ಟದ್ ನಂಗೆ ಕದ್ದು ನೀನ್ ಬಾಯಿಗೆ ಹಾಕದ್ ಹಾಕೊಂಡ್. ನೀವ್ ಅಣ್ಣ ತಂಗಿಗೆ ಬಾಯಿ ಮುಚ್ಚಿ. ಈಗ ಹಬ್ಬ ತಯಾರಿ ಮಸ್ತು ಅಡ್ಕಿತ್ತು. ಈಗ ನಾವು ಫಸ್ಟ್ ಒಂದ್ ನಿಗಂಟ್ ಮಾಡ್ಕಿವ, ನಾವೆಂತ ಇಲ್ಲೇ ಮಾಡುದ ಇಲ್ಲ ಬೆಂಗಳೂರಿಗೆ ಹಬ್ದ ಎಂತ ಕತ್ತಿ ಅಂತ ಹೇಳಿ ಹೇಳ್ರಿ ಒಂದ್ ಮಾಡ್ಕ. ಈಗ ನಾನು ಹೇಳೋದು ಕೇಳಿ, ಈಗ ತೋಟದಾಗ ಬೆಳೆಸಿದ ಇಷ್ಟು ಒಂದಿಷ್ಟು ರಾಶಿ ತರಕಾರಿ ಇತ್ತು, ಅದು ಹಾಳಾಪದು ಬೇಡ. ಮತ್ತು ನೀವು ಎಲ್ಲ ಈ ಸಲ ಬಂದಿರಲ್ಲ, ಇಲ್ಲಿ ಬಂದವ್ರು ಹ್ಯಾಂಗೂ ಇದ್ರಿ, ಅಳಿಯ ಮಗಳು ಇದ್ಲು ಸ್ವಾಸಿ ಮಗ ಎಲ್ಲ ಬಂದಿರಿ, ನೀವೆಲ್ಲ ಬಂದಿರಿ, ಭಾರಿ ಖುಷಿಯಾಯ್ತು. ಈ ಸಲ ನಾನು ಹೇಳೋದು ಎಂತ ಅಂತ ಹೇಳಿದ್ರೆ, ಹಬ್ಬ ಇಲ್ಲೇ ಮಾಡುವ ಎಲ್ಲ ಒಟ್ಟಾಗಿ ಹಬ್ಬ ಮಾಡುವ. ಮೊದಲಿನ ಕಣಂಗೆ ಮಾಡ್ತಾರೆ ಹ್ಯಾಂಗೆ ಮಾಡು, ಅದೇ ಸಂಪ್ರದಾಯ ವಿಚಾರ ಎಲ್ಲ ಇಟ್ಕೊಂಡು ಅದೇ ರೀತಿ ಹಬ್ಬ ಮಾಡೋದು. ಮತ್ತು ಇವಳು ಆಗಳಿಂದ ಅಂತ ಹೇಳಿದ್ರೆ ನಿಮಗೆ ಪಿಜ್ಜುವ. ಹಾಂ, ಇವಳು ಪಿಜ್ಜಾ ಹೇಳ್ತಾಳು. ಮತ್ತು ಸೀರೆ ಬೇಕಂದ್ರೆ ಭಾರಿ ಎಲ್ಲ ಆಸೆ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ತಗೊಂಡು ಬದುಕು ಬೆಂಗಳೂರಿಗೆ ಹೋಗಪ್ಪ. ಹಬ್ಬ ಎಲ್ಲಿ ಮಾಡೋದು, ಹಬ್ಬ ಇಲ್ಲಿ ಮಾಡಿ ಕಡೆ ನಾವು ಎಲ್ಲ ನಾವೆಲ್ಲರೂ ಒಟ್ಟಿಗಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಪಿಜ್ಜಾ ತಕ್ಕೊಂಡು ಇವಳಿಗೊಂದು ನಾಲ್ಕು ಎಂಟು ಒಂದು ಸೀರೆ ತಕ್ಕೊಂಡು ಮತ್ತು ಬೇಕಾದ್ರೆ ಅಲ್ಲಿ ಮೈಸೂರಿಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಒಂದಿನ ಅಲ್ಲ ಒಂದು ಮೂರು ದಿನ ಸುತ್ತಾಡ್ಕೊಂಡು ಇಲ್ಲಿ ಹೆಂಗೂ ಕೆಲಸದವ್ರು ಇದ್ರು ಅವ್ರು ಕಣ್ಕೊಂತಾರೆ. ಹಂಗೆ ಹಂಗೆ ಮಾಡ್ರೆ ಹೇಗೆ ಅದು ನೋಡಿ, ನನ್ನದೊಂದು ಆಸೆ ಎಲ್ಲ ಇಲ್ಲೂ ಮಾಡ್ಕೆ ಅಲ್ವೇ ತಿರುಗಾಡಿ ಬಪ್ಪ. ಒಂದು ಮಗಳ ಮಗ ಸೊಸಿದ ಮನೆ ಕಂಡಂಗೆ ಹತ್ತು, ನಾವು ಒಟ್ಟಿಗೊಂದು ತಿರ್ಗದಂಗೂ ಹತ್ತು. ಮತ್ತು ಎಂತೆಲ್ಲ ಆಸೆ ಎಲ್ಲ ಇತ್ತು ತಿಂಬುಕೆ ಎಲ್ಲ ಇತ್ತು ಅದೆಲ್ಲ ತಿನ್ಕೊಂಡು ಮತ್ತೆ ಕಡೆ ಊರಿಗೆ ಬಂದರೆ ಹೇಗೆ. ಗೀತಾ ಸಂಕು ಮುರ್ತಲ್ಲ ಸ್ನಾನ, ಈಗ ಒಂದು ಗೌಜಗಿ ಇದೆ ಡಿಸ್ಕೌಂಟ್ ಸೇಲಂಗೆ ಮಾಯಿಗೆ ಒಂದು ನಾಲ್ಕು ಸೀರೆ ತಗೊಂಬತ್ತೀಗ, ನಾವು ಒಂದು ನಾಲ್ಕು ನಾಲ್ಕು ಸೀರೆ ತಗೊಂಬ ಹುಡ. ಸೀರೆ ಅಂದೇ ಸೈ ಬಾ ಇಷ್ಟ ಆಗಲ್ಲ ಆಯ್ತು ತಿಳ್ಕೊಂಡು ಗೀತಾ ಆಗಲಿಂದ ಕಚ್ಕೊಂತ ಇತ್ತು ನಾವಿಬ್ರು ಗೊತ್ತಾಯ್ತಲ್ದ. ನಾವು ಸಣ್ಣದ ಇಪ್ಪತ್ತಿಂದ ಇದ್ದಿದ್ವಿ ಹಿಂಗೆ ಹಿಂಗೆ ದೊಡ್ಡದವ್ರು ಕೂಡ ನಾವೇನು ಬದಲಾಗ್ತಾ ಮರೈತಿ. ಹಾಂ, ಬೇಜಾರು ಮಾಡ್ಕೋಬೇಡ, ಒಳ್ಳೆ ಗಮ್ಮತ್ತಂಗೆ ಇಲ್ಲಿ ಹಬ್ಬ ಎಲ್ಲ ಮಾಡುವ, ನಾಲ್ಕು ದಿವಸ ಅಲ್ಲೋಗಿ ಗಮ್ಮತ್ತಂಗೆ ತಿರ್ಗಾಡಿ ಬಪ್ಪ. ಎಂತ ಹೇಳ್ತ ನೀನು? ಹ್ಞೂ, ಇಷ್ಟೊತ್ತಿನ ಕಾಕಿ ಕಣ ಕಚ್ಕೊಂತಿದ್ದು ಈಗ ಕಣ. ಅವ ಅಣ್ಣ ತಂಗಿ ಹಾಗೆ ಮಾರ. ಎಲ್ಲಿ ಕಣಿ, ನೀವು ಮಂಗಳೂರು ಹಂಗೆ ಕೂತೀರಿ, ನೀವು ಬೆಂಗಳೂರು ಹೆಂಗೆ ಹೋಗಿ ಇದ್ರಿ, ಈಗ ನಾವು ಇಲ್ಲಿ ಹಿರಿಯವ್ರಿಗೆ ಮನೆ ಹೆಂಗೆ ಇತ್ತೀಗ. ನಾವು ಇಪ್ಪೋರಿಗೆ ಈ ಸಂಪ್ರದಾಯ ರೀತಿ ರಿವಾಜಿ ಮುಂಚಿನ ಕಾಲದಿಂದ ನನ್ನ ಅಪ್ಪಾಯ ಅಜ್ಜನ ಕಾಲದಿಂದ ಕಂಡಿದೆ ನಾನು, ಅವರಿಂದ ಹ್ಯಾಂಗೆ ಸಂಪ್ರದಾಯ ಮುಂದುವರ್ಸ್ಕೊಂಡು ಬಂದಿರೋ ಅದೇ ರೀತಿ ಈ ಸಲ ನಾವು ನಮ್ಮ ಸಂಪ್ರದಾಯ ಮುಂದುವರ್ಸ್ಕೊಂಡು ಹೋತ್ತು. ಮತ್ತು ನೀವು ಅಲ್ಲಿ ಹೋದ ನಂತರ ಅದನ್ನು ಸಂಪ್ರದಾಯ ನೀವು ನಡೆಸ್ಕೊಂಡು ಹೋತ್ರೋ ಇಲ್ಲಿಯೋ ಅದು ನಮ್ಗೆ ಗೊತ್ತಾಗ್ತಿಲ್ಲ. ಹಂಗೆ ಈ ಸಲ ಎಲ್ಲ ಒಟ್ಟಾಗಿ ನಾವು ಸೇರ್ಕೊಂಡು ಮುಂಚಿನ ಗಣಾಂಗೆ ಅದೇ ರೀತಿ ಅದೇ ಸಂಪ್ರದಾಯ ಪ್ರಕಾರ ಆಚಾರ ವಿಚಾರ ಎಲ್ಲ ಇಟ್ಕೊಂಡು ಒಂದು ಗಮ್ಮತ್ತಂಗೆ ಹಬ್ಬ ಮಾಡೋದು ಹೆಂಗಂತ್ರಿ? ಮಾವ ಹೇಳ್ರಿ ಬಂದು ಬಿಡು ಕತ್ತ ಕಡೆ ಪಿಜ್ಜಾ ತಿಂಬಗೆಲ್ಲಪ್ಪದ ಬೆಂಗಳೂರಿಗೆ. ಹಂಗಾರೆ ಎಲ್ಲರಿಗೂ ಟಿಕೆಟ್ ಮಾಡುದಾ? ಸ್ಲೀಪರ ಸಿಟ್ಟಿಂಗಾ?